press the bell icon on the YouTube app and never miss another update. प्रीतिय विद्यार्थिगळे ई दिनद तरगतिगे निम्मेल्लरिगू स्वागत मक्कळे नमगे एनादरू संतोष आदाग अथवा नावु हेच्चिन ओंदु ज्ञानवन्नु पड्कोळ्ळक्के ಇಲ್ಲ ಅಂತಂದ್ರೆ ಯಾವುದಾದ್ರೂ ಒಂದು ಸ್ಥಳಕ್ಕೆ ಹೋಗಬೇಕು ಅಂತಂದ್ರೆ ನಾವೇನು ಮಾಡ್ತೀವಿ ಏನು ಮಾಡ್ತೀವಿ ದೂರದ ಪ್ರಯಾಣ ಅಂತಂದ್ರೆ ಟೂರ್ ಇಲ್ಲ ಅಂತಂದ್ರೆ ಪಿಕ್ನಿಕ್ ಅಂತ ಹೋಗ್ತೀವಿ ಹೌದಲ್ವಾ ಅಂದ್ರೆ ಹೊರ ಸಂಚಾರ ಕೈಗೊಳ್ಳುತ್ತೀವಿ ನಾವು ಹೌದಾ ಹೆಚ್ಚಿನ ಒಂದು ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಅಥವಾ ನಾವು ಯಾವುದಾದ್ರೂ ಒಂದು ಸ್ಥಳವನ್ನು ನೋಡಲಿಕ್ಕೆ ಅಥವಾ ನಮಗೆ ತುಂಬಾ ಸಂತೋಷವನ್ನು ಪಡೆಯಲಿಕ್ಕೆ ಹೀಗೆಲ್ಲ ನಾವು ಹೊರ ಸಂಚಾರ ಕೈಗೊಳ್ಳುತ್ತೀವಿ ಹೌದಲ್ವಾ ಓಕೆ ನೀವು ಸಹ ಹೊರ ಸಂಚಾರನ ಕೈಗೊಂಡಿರ್ತೀರಾ ಹೌದಲ್ವಾ ಮಕ್ಕಳೇ ನೋಡಿ ಪಿಕ್ನಿಕ್ ಅಥವಾ ಟೂರ್ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಎಲ್ಲರಿಗೂ ಇಷ್ಟ ಹೌದಲ್ವಾ ಎಲ್ಲರಿಗೂ ಸಂತೋಷ ಆಗುತ್ತೆ ಹಾಗೆ ಖುಷಿನೂ ಉಂಟಾಗುತ್ತೆ ಹೌದಾ ಯಾಕೆ ಎಂದೂ ನೋಡದೇ ಇರುವ ಆ ಜಾಗಕ್ಕೆ ನಾನು ಹೋಗ್ತಾ ಇದೀನಿ ಅಲ್ಲಿ ಏನೇನ್ ಇರುತ್ತೆ ಏನೇನಿಲ್ಲ ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಕಾಡ್ತಾ ಇರುತ್ತೆ ಹೌದಲ್ವಾ ಮಕ್ಕಳೇ ಆ ಒಂದು ಸ್ಥಳಕ್ಕೆ ಹೋಗಬೇಕು ಅಂತಂದ್ರೆ ನಾವು ಮುಂಚಿತವಾಗಿನೇ ತಯಾರಿ ಮಾಡ್ಕೊಂಡು ಸಿದ್ಧವಾಗಿ ಇರ್ತೀವಿ ಹೌದಾ ಹಾಗೆ ನೋಡಿ ಆ ಒಂದು ಸ್ಥಳದಲ್ಲಿ ಏನೇನ ಇರುತ್ತೆ ಏನೇನಿಲ್ಲ ಅನ್ನೋದ್ರ ಬಗ್ಗೆ ನಾವು ಅಲ್ಲಿ ಪ್ರತ್ಯಕ್ಷವಾದ ಒಂದು ಅನುಭವವನ್ನು ಪಡ್ಕೊಳ್ತೀವಿ ಹೋಗಿ ಹೌದಲ್ವಾ ಮಕ್ಕಳೇ ಹಾಗೆ ಮಕ್ಕಳು ನಿಮಗೂ ಸಹ ನಿಮ್ಮ ಶಾಲೆಯಲ್ಲಿ ಹೌದಾ ನಿಮ್ಮ ಶಾಲೆಯಲ್ಲೂ ಪಿಕ್ನಿಕ್ ಇಲ್ಲ ಅಂತಂದ್ರೆ ಟೂರ್ ಅಂತ ಹೋಗಿರ್ತಾರೆ ಹೋಗಿರ್ತೀರಿ ಹೌದಲ್ವಾ ಹಾಗೆ ನೀವು ಸಹ ನಿಮ್ಮ ಸ್ನೇಹಿತರು ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಸಹ ಹೋದಾಗ ನಿಮಗೆ ತುಂಬಾ ಸಂತೋಷ ಆಗುತ್ತೆ ಹೌದಲ್ವಾ ನಿಮ್ಮ ಟೀಚರ್ಸ್ ಇರ್ತಾರೆ ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಹೋಗಿರ್ತೀರಾ ನೋಡಿ ಇದು ನಿಮ್ಮ ಅಂದ್ರೆ ನೀವು ದೊಡ್ಡರಾದರೂ ಸಹ ನೀವು ಅದನ್ನ ನೆನಪು ಮಾಡ್ಕೊಂತೀರಿ ಹೇಗೆ ನಾವು ಸಹ ನಾವು ಚಿಕ್ಕವರಿದ್ದಾಗ ಈ ಕ್ಲಾಸ್ ಓದ್ತಾ ಇದ್ದಾಗ ನಾವು ಏನು ಮಾಡ್ತಾ ಇದ್ವಿ ನಮ್ಮ ಶಾಲೆಯಲ್ಲೂ ಸಹ ನಮಗೆ ಪಿಕ್ನಿಕ್ ಕರ್ಕೊಂಡು ಹೋಗಿದ್ರು ಅಥವಾ ಟೂರ್ ಕರ್ಕೊಂಡು ಹೋಗಿದ್ರು ಅಂತೇಳಿ ನೀವು ನೆನಪು ಮಾಡ್ಕೊಂತೀರಿ ಹೌದಲ್ವಾ ಯಾಕೆ ಆ ಒಂದು ಸ್ಥಳ ನಿಮಗೆ ಅಷ್ಟು ಇಷ್ಟವಾಗಿರುತ್ತೆ ಮತ್ತೆ ಆ ಒಂದು ಸ್ಥಳವನ್ನು ನೀವು ನೋಡಿರ್ತೀರಾ ಪ್ರತ್ಯಕ್ಷವಾಗಿ ಹೋಗಿ ನೋಡಿದಾಗ ಅದರ ಒಂದು ನೆನಪು ಸದಾಕಾಲ ಇರುತ್ತೆ ಹೌದಲ್ವಾ ನೋಡಿ ಹಾಗೆ ಐತಿಹಾಸಿಕ ಸ್ಥಳಗಳಾಗಿರ್ಬೋದು ಇಲ್ಲ ಅಂತಂದ್ರೆ ಪ್ರಕೃತಿಯ ಸೌಂದರ್ಯವನ್ನು ನೋಡಿರ್ಬೋದು ಇಲ್ಲ ಅಂತಂದ್ರೆ ಪ್ರಾಣಿ ಸಂಗ್ರಹಾಲಯ ಆಗಿರ್ಬೋದು ವಸ್ತು ಸಂಗ್ರಹಾಲಯ ಆಗಿರ್ಬೋದು ಹೀಗೆ ಅನೇಕ ಸ್ಥಳಗಳನ್ನು ನೀವು ನೋಡಿರ್ತೀರಾ ಹೌದಲ್ವಾ ನೀವೇನೋ ಪುಸ್ತಕದಲ್ಲೂ ನೋಡಿರ್ತೀ ಓದಿ ತಿಳ್ಕೊಂಡಿರ್ತೀರಾ ಅಥವಾ ಟಿವಿನಲ್ಲೂ ನೋಡಿರ್ತೀರಾ ಆದ್ರೆ ಪ್ರತ್ಯಕ್ಷವಾಗಿ ಹೋಗಿ ನೋಡೋದು ಅದರ ಅನುಭವ ಪಡೆಯೋದು ಬೇರೆ ಆಗಿರುತ್ತೆ ಹೌದಲ್ವಾ ಮಕ್ಕಳೇ ಪ್ರತ್ಯಕ್ಷವಾಗಿ ನೋಡಿದಾಗ ಅದರ ಒಂದು ಅನುಭವ ನಮಗೆ ಏನಾಗುತ್ತೆ ಸಿಗುತ್ತೆ ಹೌದಾ ನೀವೇನೋ ಹೋಗಿ ನೋಡಿರ್ತೀರಾ ಆ ಸ್ಥಳಕ್ಕೆ ಹೋಗಿ ನೋಡಿ ಪ್ರತ್ಯಕ್ಷವಾಗಿ ಭೇಟಿ ಕೊಟ್ಟಿರ್ತೀರಾ ಹಾಗೆ ಪುಸ್ತಕದಲ್ಲೂ ಓದಿರ್ತೀರಾ ಹೌದಲ್ವಾ ಆದರೆ ಸ್ಥಳಕ್ಕೆ ಹೋಗಿ ಹೋಗದೇ ಇರೋರು ಏನು ಮಾಡ್ತಾರೆ ನೋಡಿ ನನಗೊಂದು ಗಾದೆ ಮಾತು ನೆನಪಾಗುತ್ತೆ ಏನಪ್ಪ ಅಂದರೆ ದೇಶ ಸುತ್ತು ಇಲ್ಲವೇ ಕೋಶ ಓದು ಅಂತೇಳಿ ಏನು ದೇಶ ಸುತ್ತು ಇಲ್ಲವೇ ಕೋಶ ಓದಿ ನೋಡು ಅಂತೇಳಿ ಮಕ್ಕಳೇ ನಮಗೆ ಹೆಚ್ಚಿನ ಒಂದು ಜ್ಞಾನ ಸಂಪಾದನೆ ಮಾಡಲಿಕ್ಕೆ ನಾವು ದೇಶವನ್ನು ಸುತ್ತಬೇಕಂತೆ ಅಂದರೆ ಎಲ್ಲ ಒಂದು ಸ್ಥಳಗಳ ಒಂದು ಮಾಹಿತಿ ನಮಗೆ ಲಭ್ಯ ಆಗುತ್ತೆ ಹೌದಲ್ವಾ ಇಲ್ಲ ಅಂತಂದರೆ ನಮಗೆ ಅಷ್ಟೊಂದು ಸುತ್ತಲಿಕ್ಕಾಗಲ್ಲ ಅಷ್ಟೊಂದು ನಮಗೆ ಓಡಾಡೋಕ್ಕಾಗಲ್ಲ ಅಂತಂದರೆ ಏನು ಮಾಡಬೇಕು ನಾವು ಜ್ಞಾನ ಭಂಡಾರ ಪುಸ್ತಕಗಳನ್ನು ಓದಿ ಅದರಿಂದ ನಾವು ವಿಷಯವನ್ನು ಸಂಪಾದನೆ ಮಾಡಬೇಕು ಹೌದಲ್ವಾ ಯಾಕೆ ನಾನು ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ ಮಕ್ಕಳೇ ನಾನು ಇವತ್ತು ಮಾಡಲಿಕ್ಕೆ ಹೋಗ್ತಿರುವ ಪಾಠ ನಿಮ್ಮ ಮೂರನೇ ತರಗತಿಯ ಸವಿ ಕನ್ನಡ ಪಠ್ಯಪುಸ್ತಕದಲ್ಲಿ ಇರುವ ಹತ್ತನೆಯ ಪಾಠವಾದ ಮೃಗಾಲಯದಲ್ಲಿ ಒಂದು ದಿನ ಏನು ಮೃಗಾಲಯದಲ್ಲಿ ಒಂದು ದಿನ ಅಂತೇಳಿ ಈ ಪಾಠದ ಹೆಸರು ಓಕೆನಾ ಹಾಗಾದರೆ ಮೃಗಾಲಯಕ್ಕೆ ಯಾರ್ಯಾರು ಬರ್ತೀರಾ ಈ ಒಂದು ಮೈಸೂರು ಜೂ ನೋಡೋಕ್ಕೆ ಯಾರ್ಯಾರು ಬರ್ತೀರಾ ನೀವೆಲ್ಲ ಸಿದ್ಧನಾ ಓಕೆ ಹೋಗೋಣವಾ ಆಗಿದ್ರೆ ಎಲ್ಲರೂ ತಯಾರಿಯಾಗಿದ್ದೀರಿ ತಾನೆ ಸರಿ ಹಾಗಾದರೆ ನಾವು ಮೈಸೂರು ಜೂ ನೋಡೋಕ್ಕೆ ಹೋಗೋಣವಾ ಸರಿ ಮಕ್ಕಳೇ ಮಕ್ಕಳೇ ಈಗ ನಾನು ಪಾಠದ ಒಂದು ವಿವರಣೆ ಕೊಡ್ತಾ ಓದ್ತಾ ನಾನು ಅದರ ವಿವರಣೆ ಕೊಟ್ಟುಕೊಂಡು ಹೋಗ್ತಾ ಇರ್ತೀನಿ ನೀವೇನು ಮಾಡಬೇಕು ಏನು ಮಾಡ್ತೀರಾ ಪಾಠದಲ್ಲಿ ಬಂದಂಥ ಕೆಲವೊಂದು ಪದಗಳನ್ನು ನೀವು ಅಂಡರ್ಲೈನ್ ಮಾಡ್ತಾ ಹೋಗಬೇಕು ಆಗ ನಿಮಗೆ ಪದಗಳ ಒಂದು ಪರಿಚಯವಾಗುತ್ತೆ ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ ಅದನ್ನು ಗಮನವಿಟ್ಟು ಪೆನ್ಸಿಲ್ನಿಂದ ಅಂಡರ್ಲೈನ್ ಮಾಡಬೇಕು ಓಕೆನಾ ಮಕ್ಕಳೇ ಸರಿ
ಓಕೆ ನೋಡಿ ಪಾಠ 10 ಮೃಗಾಲಯದಲ್ಲಿ ಒಂದು ದಿನ ಮೃಗಾಲಯ ಅಂದರೆ ಏನು ಮೃಗಾಲಯ ಅಂತಂದರೆ ನೋಡಿ ಪ್ರಾಣಿ ಪಕ್ಷಿ ಜಲಚರಗಳನ್ನು ಪ್ರದರ್ಶನಕ್ಕಾಗಿ ಕೂಡಿಟ್ಟಿರುವ ಒಂದು ಸ್ಥಳಕ್ಕೆ ನಾವು ಮೃಗಾಲಯ ಅಂತೇಳಿ ಕರಿತೀವಿ ಹೌದಲ್ವಾ ಪ್ರಾಣಿ ಪಕ್ಷಿ ಮತ್ತು ಜಲಚರಗಳನ್ನು ನೋಡಲಿಕ್ಕೆ ಈ ಒಂದು ಪ್ರದರ್ಶನ ಅಂದರೆ ಜನರು ಬಂದು ನೋಡಲಿಕ್ಕಾಗಿ ಒಂದು ಇಟ್ಟಿರೋ ಒಂದು ಸ್ಥಳಕ್ಕೆ ನಾವು ಮೃಗಾಲಯ ಅಂತೇಳಿ ಕರಿತೀವಿ ಇದನ್ನು ಝೂ ಅಂತೇಳಿ ಕರೀತಾರೆ ಹೌದಲ್ವಾ ನೀವು ಸಹ ಅನೇಕ ಬಾರಿ ಅಲ್ಲಿ ಹೋಗಿರ್ತೀರಾ ನೋಡಿರ್ತೀರಾ ಅದರ ಅನುಭವವನ್ನು ಮತ್ತೊಮ್ಮೆ ನಾವು ಇವಾಗ ಈ ಪಾಠದ ಮುಖಾಂತರ ಪಡೆಯೋಣ ಸರಿನಾ ಮಕ್ಕಳೇ ಓಕೆ ಪಾಠ 10 ಮೃಗಾಲಯದಲ್ಲಿ ಒಂದು ದಿನ ಓಕೆ ಮೃಗಾಲಯ ಅಂದರೆ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಅನೇಕ ರೀತಿ ಈ ಚಿತ್ರದಲ್ಲಿ ಅನೇಕ ರೀತಿಯ ಪ್ರಾಣಿಗಳಿದ್ದಾವೆ ಹೌದಲ್ವಾ ಪಕ್ಷಿಗಳಿದ್ದಾವೆ ಹಾಗೆ ಇಲ್ಲಿ ಎಲ್ಲ ರೀತಿಯ ಒಂದು ಪ್ರಾಣಿ ಪಕ್ಷಿಗಳ ಎಲ್ಲ ಜಾತಿಯ ಒಂದು ಪ್ರಾಣಿ ಪಕ್ಷಿಗಳನ್ನು ನಾವು ಈ ಪಾಠದ ಮುಖಾಂತರ ಅಭ್ಯಾಸ ಮಾಡ್ತೀವಿ ಈ ಪಾಠದಲ್ಲಿ ಏನು ತಿಳಿದು ಬರುತ್ತಪ್ಪ ಅಂತಂದರೆ ನೋಡಿ ನಾವಲ್ಲಿ ಎಲ್ಲಾದರೂ ಮೃಗಾಲಯಕ್ಕೆ ಹೋದಾಗ ಪ್ರಾಣಿಗಳಿಗೆ ನಾವು ಏನೇನು ಅಂದರೆ ತಿಂಡಿ ತಿನಿಸು ಯಾಕೆ ಕೊಡಬಾರ್ದು ಪ್ರಾಣಿಗಳನ್ನು ನಾವು ಯಾವ ರೀತಿಯಾಗಿ ರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಪಾಠದ ಮುಖಾಂತರ ನಾವು ತಿಳ್ಕೊಳ್ತೀವಿ ಮಕ್ಕಳೇ ಈಗ ನಾನು ಪಾಠವನ್ನು ಓದ್ತೀನಿ ಗಮನವಿಟ್ಟು ಆಲಿಸಿ ಓಕೆನಾ ಓಕೆ ಪಾಠ 10 ಮೃಗಾಲಯದಲ್ಲಿ ಒಂದು ದಿನ ನೋಡಿ ಅಂದು ಮಕ್ಕಳಿಗೆಲ್ಲರಿಗೂ ಸಂತೋಷವೋ ಸಂತಸ ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ಮೃಗಾಲಯಕ್ಕೆ ಹೊರಟಿದ್ದರು ನೋಡಿ ಒಂದು ದಿನ ಏನಾಗುತ್ತೆ ಮಕ್ಕಳಿಗೆ ತುಂಬ ಸಂತೋಷ ಆಗುತ್ತೆ ಯಾಕೆ ಯಾಕೆ ಅಂದರೆ ಅಲ್ಲಿ ಶಿಕ್ಷಕರು ಏನು ಮಾಡ್ತಾರೆ ಒಂದು ಪಿಕ್ನಿಕ್ ಅಂತೇಳಿ ಮಾಡಿರ್ತಾರೆ ನಾವೆಲ್ಲರೂ ಹೊರಸಂಚಾರ ಹೋಗ್ತಾ ಇದ್ದೀವಿ ಅಂತೇಳಿ ಮಕ್ಕಳಿಗೆ ಹೇಳಿದ ತಕ್ಷಣ ಮಕ್ಕಳಿಗೆ ಎಲ್ಲಿಲ್ಲದ ಸಂತೋಷ ಆಗುತ್ತೆ ಮ್ಯಾಮ್ ನಾನು ಬರ್ತೀನಿ ಅಂತೇಳ್ಬಿಟ್ಟು ಮಕ್ಕಳೆಲ್ಲರೂ ತುಂಬ ಸಂತೋಷವಾಗಿ ಅವ್ರೇನು ಮಾಡ್ತಾರೆ ಆ ಒಂದು ಮೃಗಾಲಯಕ್ಕೆ ಹೋಗಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಾರೆ ಹಾಗಾದರೆ ಈ ವಿದ್ಯಾರ್ಥಿಗಳು ಎಲ್ಲಿಗೆ ಹೋಗ್ತಾರೆ ಶಿಕ್ಷಕರೊಂದಿಗೆ ವಿದ್ಯಾರ್ಥಿಗಳು ಎಲ್ಲಿಗೆ ಹೋಗ್ತಾರೆ ಮೃಗಾಲಯಕ್ಕೆ ಹೋಗ್ತಾರೆ ಹೌದಲ್ವಾ ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ಮೃಗಾಲಯಕ್ಕೆ ಹೋಗ್ತಾರೆ ಹೌದಾ ನೋಡಿ ಚಿತ್ರದಲ್ಲಿ ಕಾಣ್ತಾ ಇದೆ ನಿಮಗೆ ಹೌದಲ್ವಾ ಶಿಕ್ಷಕರು ಇದ್ದಾರೆ ಹಾಗೆ ಮೃಗಾಲಯಕ್ಕೆ ಹೋಗುವಾಗ ಮಕ್ಕಳು ಎಲ್ಲರೂ ಸಿದ್ಧತೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಹೌದಲ್ವಾ ಮಕ್ಕಳೇ ಆ ದಿನ ಮಕ್ಕಳಿಗೆ ಎಲ್ಲಿಲ್ಲದ ಒಂದು ಸಂತೋಷ ಆಗ್ತಾ ಇರುತ್ತೆ ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ಮೃಗಾಲಯಕ್ಕೆ ಹೋಗ್ತಾ ಇದ್ದಾರೆ ಹೌದಲ್ವಾ ಓಕೆ ಆಗ ಶಿಕ್ಷಕಿ ಹೇಳ್ತಾರೆ ಏನಂತ ಮಕ್ಕಳೇ ನಡೆಯುವಾಗ ಪಾದಚಾರಿಗಳ ರಸ್ತೆಯಲ್ಲಿಯೇ ನಡೆಯಿರಿ ಮೊದಲು ಸೂಚನಾ ಫಲಕಗಳು ಹಾಗೂ ಭಿತ್ತಿಪತ್ರಗಳ ಕಡೆಗೆ ಲಕ್ಷ್ಯ ಹರಿಸಿ ನೋಡಿ ಇಲ್ಲಿ ಶಿಕ್ಷಕಿ ಅಂದರೆ ಟೀಚರ್ ನಮಗೆ ಮಾಹಿತಿನ ಕೊಡ್ತಾರೆ ಹೌದಲ್ವಾ ನೋಡಿ ನಾವು ಸಹ ನಿಮ್ಮನ್ನು ಕರ್ಕೊಂಡು ಹೋದಾಗ ಏನು ಹೇಳ್ತೀವಿ ಮಕ್ಕಳೇ ಅಲ್ಲಿ ಇಲ್ಲಿ ಒಬ್ಬೊಬ್ಬರೇ ಹೋಗಬೇಡಿ ಕೈ ಹಿಡಿದು ಇಬ್ಬಿಬ್ಬರಾಗಿ ಜೊತೆಯಾಗಿರಬೇಕು ಅಂತ ನಾವು ನಿಮಗೆ ಮಾಹಿತಿನ ಕೊಡ್ತೀವಿ ಇಲ್ಲೂ ಸಹ ಏನು ಹೇಳ್ತಿದ್ದಾರೆ ಶಿಕ್ಷಕಿ ಮಕ್ಕಳೇ ನೀವು ನಡೆಯುವಾಗ ರಸ್ತೆಯಲ್ಲಿ ನಡೆಯುವಾಗ ಪಾದಚಾರಿಗಳ ರಸ್ತೆಯಲ್ಲಿಯೇ ನಡೆಯಿರಿ ಪಾದಚಾರಿ ಅಂತಂದರೆ ಕಾಲು ನಡಿಗೆಯಲ್ಲಿ ನಡೆಯುವ ಒಂದು ರೋಡ್ ಪಕ್ಕ ಒಂದು ದಾರಿ ಇರುತ್ತೆ ಅಲ್ಲಿನೇ ನೀವು ನಡಿಬೇಕು ಮೊದಲು ಸೂಚನಾ ಫಲಕಗಳು ಹಾಗೂ ಭಿತ್ತಿಪತ್ರಗಳ ಕಡೆಗೆ ಲಕ್ಷ್ಯ ಹರಿಸಿ ಇಲ್ಲಿ ಲಕ್ಷ್ಯ ಅಂತಂದರೆ ಗಮನ ಲಕ್ಷ್ಯ ಅಂದ್ರೇನು ಗಮನ ಹರಿಸಬೇಕು ನಾವು ಏನು ನೋಡ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಯಾವುದ್ರ ಕಡೆಗೆ ಗಮನ ಹರಿಸ್ಬೇಕು ಏನನ್ನು ತಿಳ್ಕೋಬೇಕು ಅಂತೇಳ್ಬಿಟ್ಟು ನೀವು ಸೂಚನಾ ಫಲಕ ಅಂದ್ರೇನು ಭಿತ್ತಿಪತ್ರ ಅಂದ್ರೇನು ಇವುಗಳ ಬಗ್ಗೆ ನೀವು ಮಾಹಿತಿ ಇರಲಿ ಅದ್ರ ಬಗ್ಗೆ ನಿಮಗೆ ಗಮನ ಇರಲಿ ಅಂತೇಳ್ಬಿಟ್ಟು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಶಿಕ್ಷಕಿ ಮಕ್ಕಳಿಗೆ ಹೇಳ್ತಾ ಇದ್ದಾರೆ ಮಕ್ಕಳೇ ನೀವು ಪಾದಚಾರಿ ಅಂತಂದರೆ ರೋಡ್ ಪಕ್ಕ ಫುಟ್ಪಾತ್ ಅಂತ ಇರುತ್ತಲ್ವ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇದು ಫುಟ್ಪಾತ್ ಮೇಲೆ ನೀವು ನಡ್ಕೊಂಡು ಹೋಗಬೇಕು ಇದ್ರ ಪಕ್ಕ ಇದೇನಿದು ಇದು ರೋಡು ಹೌದಲ್ವಾ ಇಲ್ಲಿ ಹೋಗ್ತಾ ಇದ್ರೆ ನಿಮ್ಗೆ ಏನಾಗುತ್ತೆ ವೆಹಿಕಲ್ ಓಡಾಡ್ತಾ ಇರ್ತವೆ ಅವಾಗ ನೀವು ಅಪಘಾತಕ್ಕೆ ಈಡಾಗ್ಬೋದು ಅದಕ್ಕೋಸ್ಕರನೇ ಇಲ್ಲಿ ವಾಹನಗಳು ಓಡಾಡುವಾಗ ಏನು ಮಾಡಬೇಕು ಇಲ್ಲಿ ಅಂದರೆ ಪಾದಚಾರಿಗಳ ಒಂದು ರಸ್ತೆನೇ ಮಾಡಿರ್ತಾರೆ ಅಲ್ಲಿ ಮಾತ್ರ ನಾವು ಓಡಾಡಬೇಕು ಇಲ್ಲಿ ಹೋಗಬಾರ್ದು ಮತ್ತು ಜಿಬ್ರಾ ಕ್ರಾಸಿಂಗ್ ಅಂತಂದರೆ ಆ ಕಡೆ ಈ ಕಡೆ ನಾವು ರೋಡ್ ಕ್ರಾಸ್ ಮಾಡಬೇಕು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂತಂದರೆ ಏನು ಮಾಡಬೇಕು ಎರಡೂ ಕಡೆ ನೋಡಿಕೊಂಡು ಯಾವ ಕಡೆ ವೆಹಿಕಲ್ ಬರ್ತಿದೆ ಆ ಕಡೆ ನಾವು ಈ ರೀತಿ ಕೈ ಮಾಡಬೇಕು ನಾನು ಹೋಗ್ತಾ ಇದ್ದೀನಿ ಅಂತೇಳ್ಬಿಟ್ಟು ಈ ರೀತಿ ಮಾಡಿದಾಗ ಏನಾಗುತ್ತೆ ಅವರು ವಾಹನ ಸವಾರರು
ಏನು ಮಾಡ್ತಾರೆ, ನಿಧಾನವಾಗಿ ಬರ್ತಾರೆ. ಓಕೆ, ರೋಡ್ ಕ್ರಾಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಸರಿನಾ? ಅವ್ರೇನು ಹೇಳಿದರು ಶಿಕ್ಷಕಿ, ಮಕ್ಕಳೇ ನೀವು ನಡೆಯುವಾಗ ಅಂದರೆ ಪಾದಚಾರಿಗಳ ರಸ್ತೆಯಲ್ಲಿಯೇ ನೀವು ಹೋಗಬೇಕು, ಆಯಿತಾ? ಸೂಚನಾ ಫಲಕ ಮತ್ತು ಭಿತ್ತಿಪತ್ರಗಳ ಕಡೆಗೆ ನೀವು ಗಮನ ಹರಿಸಿ, ಅಲ್ಲಿ ಏನೇನು ಬರೆದಿರ್ತಾರೆ ಅಂತೇಳ್ಬಿಟ್ಟು ಇಲ್ಲಿ ಶಿಕ್ಷಕಿ ಮಕ್ಕಳಿಗೆ ಮಾಹಿತಿಯನ್ನು ನೀಡ್ತಾರೆ. ಕಾಣಿಸ್ತಾ ಇದೆ ಅಲ್ವಾ ಚಿತ್ರದಲ್ಲಿ? ಸರಿ, ಲತಾ ಅಲ್ಲಿ ವಿದ್ಯಾರ್ಥಿನಿ ಕೇಳ್ತಾಳೆ. ಲತಾ ಅನ್ನೋಳು, ಗುರುಗಳೇ ಸೂಚನಾ ಫಲಕಗಳೆಂದರೇನು? ನೋಡಿ, ಸೂಚನಾ ಫಲಕ ಭಿತ್ತಿಪತ್ರಗಳ ಕಡೆಗೆ ನೀವು ಗಮನ ಹರಿಸ್ಬೇಕು ಅಂತ ಹೇಳಿದರು ಶಿಕ್ಷಕಿಯವರು, ಅಂದರೆ ಟೀಚರ್ ಹೇಳಿದರು ಮಕ್ಕಳಿಗೆ. ಅಲ್ಲಿ ಲತಾ ಅನ್ನೋ ಒಬ್ಬಳು ಹುಡುಗಿ ಕೇಳ್ತಾಳೆ, ವಿದ್ಯಾರ್ಥಿನಿ ಕೇಳ್ತಾಳೆ ಏನಂತ, ಗುರುಗಳೇ ಸೂಚನಾ ಫಲಕಗಳು ಎಂದರೇನು? ಸೂಚನಾ ಫಲಕ ಅಂದ್ರೇನು, ಇದು ನಮಗೆ ಗೊತ್ತಿಲ್ಲಲ್ಲ ಅಂತೇಳ್ಬಿಟ್ಟು ಏನು ಮಾಡ್ತಾರೆ, ಲತಾ ಅನ್ನೋ ವಿದ್ಯಾರ್ಥಿನಿ ಗುರುಗಳಿಗೆ ಪ್ರಶ್ನೆಯನ್ನು ಕೇಳ್ತಾರೆ. ಮಕ್ಕಳೇ, ನಿಮಗೂ ಸಹ ನಾವು ಹೊರಸಂಚಾರ ಅಥವಾ ಟೂರ್ ಕರ್ಕೊಂಡು ಹೋದಾಗ ನಿಮಗೂ ಅನೇಕ ರೀತಿಯ ಒಂದು ಪ್ರಶ್ನೆಗಳು ಮೂಡ್ತವೆ ತಲೆಯಲ್ಲಿ, ಹೌದಲ್ವಾ? ಅಲ್ಲಿ ನೋಡಿದಂಥ ಒಂದು ಸ್ಥಳದ ಬಗ್ಗೆ, ಹೌದಾ, ಅನೇಕ ರೀತಿಯ ಪ್ರಶ್ನೆಗಳನ್ನು ನೀವು ಸಹ ಕೇಳ್ತೀರಾ. ಟೀಚರ್ ಅದನ್ನ ಯಾಕೆ ಇಲ್ಲಿ ಮಾಡಿದ್ದಾರೆ, ಈ ಪ್ರಾಣಿನ ಎಲ್ಲಿಂದ ತಂದಿದ್ದಾರೆ, ಇದನ್ನ ಯಾಕೆ ಇಲ್ಲೇ ಇಟ್ಟಿದ್ದಾರೆ, ಇದನ್ನ ಯಾಕೆ ಇಲ್ಲೇ ಇಡಬೇಕು, ನಾವು ಹೋಗ್ತಾ ಇರೋದು ಎಷ್ಟು ದೂರದಿಂದ, ಇನ್ನೂ ಎಷ್ಟು ದೂರ ಇದೆ, ಹೀಗೆ ಅನೇಕ ರೀತಿಯ ಪ್ರಶ್ನೆಗಳು ಸಹ ಮೂಡ್ತವೆ, ಹೌದಲ್ವಾ? ಇಲ್ಲಿಯೂ ಸಹ ಇಲ್ಲಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಪ್ರಶ್ನೆಯನ್ನು ಕೇಳ್ತಾರೆ ತಮ್ಮ ಗುರುಗಳಿಗೆ. ಸೂಚನಾ ಫಲಕ ಅಂದರೆ ಏನು ನಮಗೆ ಗೊತ್ತಿಲ್ಲ ಅಂತ ಇಲ್ಲಿ ಲತಾ ಅನ್ನೋ ವಿದ್ಯಾರ್ಥಿನಿ ಗುರುಗಳಿಗೆ ಕೇಳ್ತಾಳೆ. ಆಗ ನೋಡಿ ಶಿಕ್ಷಕಿ ಹೇಳ್ತಾರೆ ಏನಂತ, ಮಕ್ಕಳೇ ಯಾವುದೇ ಸೂಚನೆಗಳನ್ನು ಒಳಗೊಂಡ ಫಲಕಗಳೇ ಸೂಚನಾ ಫಲಕಗಳು. ನೋಡಿ ಏನು ಹೇಳ್ತಿದ್ದಾರೆ, ಮಕ್ಕಳೇ ಯಾವುದೇ ಸೂಚನೆಗಳನ್ನು ಒಳಗೊಂಡ ಫಲಕಗಳೇ ಸೂಚನಾ ಫಲಕ. ನೋಡಿ, ನೀವು ಸಹ ಅನೇಕ ಬಾರಿ ನೀವು ಸೂಚನಾ ಫಲಕ ರೋಡಿನ ಒಂದು ಪಕ್ಕದಲ್ಲಿ ನೋಡಿರ್ತೀರ, ಏನಂತ ನೋಡಿ, ಧೂಮಪಾನ ಮಾಡಬಾರದು, ಇಲ್ಲಿ ಉಗುಳುವುದನ್ನು ನಿಷೇಧಿಸಲಾಗಿದೆ, ಹಾಗೆ ಇದು ಅಪಾಯ ಅಲ್ಲಿ ಕಾಣ್ತಾ ಇದೆ ಚಿತ್ರದಲ್ಲಿ, ಹೌದಲ್ವಾ? ಇದು ಅಪಾಯ, ಹಾ, ಇದು ಡೇಂಜರ್ ಅಂದರೆ ಇಲ್ಲಿ ಮುಟ್ಟಬಾರ್ದು, ಹಾಗೆ ಮಕ್ಕಳನ್ನು ನೀವು ಜೋಪಾನವಾಗಿ ನೋಡಿಕೊಳ್ಳಿ, ಹೌದಲ್ವಾ? ಹೀಗೆ ಅನೇಕ ರೀತಿಯ ಒಂದು ಮಾಹಿತಿನ ಅವರು ಅಂದರೆ ಸೂಚನೆಗಳನ್ನು ನೀಡಿರ್ತಾರೆ, ಹೌದಲ್ವಾ? ನೋಡಿ ಇಲ್ಲೂ ಸಹ ಇಲ್ಲಿ ನಿಲ್ಲಿ ಅಂದರೆ ಸ್ಟಾಪ್, ಹೌದಲ್ವಾ? ರೆಡ್ಡಲ್ಲಿ ಸ್ಟಾಪು, ಹಾಗೆ ಇಲ್ಲಿ ಒನ್ ವೇ ಇರುತ್ತೆ ಅಂದರೆ ದಾರಿ ಕೊಡಿ, ಮತ್ತು ನೇರ ದಾರಿ ಒನ್ ವೇ ಇರುತ್ತೆ, ಆಮೇಲೆ ಏಕಮುಖ ಸಂಚಾರ, ಹೀಗೆ ಅನೇಕ ರೀತಿಯ ಈ ಒಂದು ಸೂಚನೆಗಳನ್ನು ನೀಡಿರ್ತಾರೆ. ಅದೇ ಯಾವುದೇ ಸೂಚನೆಗಳನ್ನು ಒಳಗೊಂಡ ಫಲಕ, ಫಲಕ ಅಂದರೆ ಒಂದು ಹಲಗೆ ಮೇಲೆ ಒಂದು ಬರೆದು ಹಾಕಿರೋ ಒಂದು ಸೂಚನೆಗಳು ಅಂತೇಳಿ ಇಲ್ಲಿ ಶಿಕ್ಷಕಿ ಏನು ಹೇಳ್ತಾರೆ, ಮಕ್ಕಳಿಗೆ ಮಾಹಿತಿನ ನೀಡ್ತಾರೆ, ಹೌದಲ್ವಾ ಮಕ್ಕಳೇ? ನೀವು ಸಹ ಅನೇಕ ರೀತಿಯ ಒಂದು, ನೋಡಿ ನೀವು ಹೋಗುವಾಗ ರೋಡಲ್ಲಿ ಅಂದರೆ ರಸ್ತೆಯಲ್ಲಿ ಹೋಗುವಾಗ ಒಂದು ಹಲಗೆ ಮೇಲೆ ಸೂಚನೆಯನ್ನು ಬರೆದಿರ್ತಾರೆ, ಏನಂತ, ರಸ್ತೆ ತಿರುವು ಮುರುವು ಇದೆ, ತಿರುವು ಇದೆ ಎಚ್ಚರಿಕೆ, ಹಾಗೆ ರಸ್ತೆ ದುರಸ್ತಿಯಲ್ಲಿದೆ. ನೋಡಿ ಮುಂದೆ ನಮಗೆ ಏನಿದೆ ಅಂತ ಗೊತ್ತಾಗಲ್ಲ, ಆಗ ಅವರು ಮುಂಚಿತವಾಗಿ ನಮಗೆ ಎಚ್ಚರಿಕೆಯನ್ನು ನೀಡ್ತಾರೆ, ಹೌದಲ್ವಾ? ರಸ್ತೆ ಏನು ದುರಸ್ತಿಯಲ್ಲಿದೆ ಅಂತ ಹೇಳ್ಬಿಟ್ಟು ಹೀಗೆ ಅನೇಕ ರೀತಿಯ ಒಂದು ಮಾರ್ಕ್ ಅಂದರೆ ಒಂದು ಮಾರ್ಕ್ ಮಾಡಿರ್ತಾರೆ, ಈ ರೀತಿ ಇದೆ ಅಂತೇಳ್ಬಿಟ್ಟು. ಹಾಗೆ ಯಾವುದೇ ಸೂಚನೆಗಳನ್ನು ಒಳಗೊಂಡ ಫಲಕಗಳಿಗೆ ನಾವು ಸೂಚನಾ ಫಲಕ ಅಂತೇಳಿ ಕರಿತೀವಿ ಅಂತೇಳ್ಬಿಟ್ಟು ಶಿಕ್ಷಕಿ ಮಕ್ಕಳಿಗೆ ಮಾಹಿತಿ ಅದ್ರ ಬಗ್ಗೆ ವಿವರಣೆಯನ್ನು ನೀಡ್ತಾರೆ, ಹೌದಲ್ವಾ ಮಕ್ಕಳೇ? ನೋಡಿ ನೀವು ಸಹ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ, ಹೌದಲ್ವಾ? ಈ ಥರ ಎಲ್ಲ ಬರೆದಿರ್ತಾರೆ. ಮತ್ತು ನೀವು ಉದ್ಯಾನವನಕ್ಕೆ ಹೋದಾಗ ಮುಟ್ಟಬೇಡಿ, ಕೀಳಬೇಡಿ ಅಂತ ಈ ಥರ ಎಲ್ಲ ಬರೆದಿರ್ತಾರೆ. ಇವೆಲ್ಲ ಏನು ಸೂಚನಾ ಫಲಕಗಳು ಅಂತೇಳ್ಬಿಟ್ಟು ಶಿಕ್ಷಕಿ ಏನು ಹೇಳ್ತಾರೆ, ಮಕ್ಕಳಿಗೆ ಹೇಳ್ತಾರೆ. ಆಮೇಲೆ ಆದರ್ಶ ಅನ್ನೋ ಹುಡುಗ ಅಂದರೆ ವಿದ್ಯಾರ್ಥಿ ಪ್ರಶ್ನೆಯನ್ನು ಕೇಳ್ತಾನೆ, ಏನಂತ, ಗುರುಗಳೇ ಇದು ಶಾಲಾ ವಲಯ, ನಿಧಾನವಾಗಿ ಚಲಿಸಿ ಎಂದು ಅಲ್ಲಿ ಬರೆದಿದೆ, ಏಕೆ? ನೋಡಿ ಆದರ್ಶ ಅನ್ನೋ ಒಬ್ಬ ವಿದ್ಯಾರ್ಥಿ ಕೇಳ್ತಾನೆ ಏನಂತ, ಗುರುಗಳೇ ಇದು ಶಾಲಾ ವಲಯ, ನಿಧಾನವಾಗಿ ಚಲಿಸಿ ಎಂದು ಅಲ್ಲಿ ಬರೆದಿದೆ ಅಲ್ಲ, ಯಾಕೆ ಬರೆದಿದೆ ಅಲ್ಲಿ ಶಾಲೆ ಹತ್ರ, ಇಲ್ಲಿ ನಿಧಾನವಾಗಿ ಚಲಿಸಿ ಅಂತ ಬರೆದಿದೆ, ಯಾಕೆ ಬರೆದಿದೆ ಅಂತ ಇಲ್ಲಿ ಆದರ್ಶ್ ಕೇಳ್ತಾನೆ. ಯಾರಿಗೆ? ಗುರುಗಳಿಗೆ. ನೋಡಿ ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆ ನಿಮಗೆ, ಹೌದಲ್ವಾ? ಇದು ಚಿತ್ರದಲ್ಲಿ ಕಾಣ್ತಾ ಇದೆ, ಇದು ಸ್ಕೂಲ್ ಇರುತ್ತೆ, ಸ್ಕೂಲ್ ಪಕ್ಕ ಒಂದು ರೋಡ್ ಇದೆ, ಹೌದಲ್ಲ? ಇಲ್ಲಿ ರೋಡ್ ಹತ್ರ ವೆಹಿಕಲ್ ಅಂದರೆ ವಾಹನಗಳು ಓಡಾಡ್ತಾ ಇರ್ತವೆ,
ಹೌದಲ್ವ ಮಕ್ಕಳೇ? ನಿಮಗೂ ಸಹ ನಿಮ್ಮ ಶಾಲೆಯ ಅಕ್ಕಪಕ್ಕ ರೋಡ್ ಇದ್ದಾಗ ಅಲ್ಲಿ ವಾಹನಗಳ ಒಂದು ಸಂಚಾರ ದಟ್ಟವಾಗಿರುತ್ತೆ. ಆಗ ಅಲ್ಲಿ ಸ್ಕೂಲ್ ಇದೆ ಅಂತೇಳಿ ಅವರಿಗೆ ಗೊತ್ತಾಗಲ್ಲ. ಯಾಕೆ? ಬೋರ್ಡ್ ಹಾಕದೇ ಇದ್ರೆ ಅವರಿಗೆ ಸ್ಕೂಲ್ ಇದೆ ಅಲ್ಲಿ ಅಂತೇಳಿ ಗೊತ್ತಾಗಲ್ಲ. ಅವ್ರು ಏನು ಮಾಡ್ತಾರೆ, ಯಥಾ ರೀತಿಯಾಗಿ ಜೋರಾಗಿ ಹಾರ್ನ್ ಮಾಡಿಕೊಂಡು ಫಾಸ್ಟಾಗಿ ಹೋಗ್ತಾ ಇರ್ತಾರೆ. ಆಗ ಶಾಲಾ ವಲಯ ನಿಧಾನವಾಗಿ ಚಲಿಸಿ ಅಂತ ಅವರಿಗೆ ಇಲ್ಲಿ ಒಂದು ಏನು ಸೂಚನೆಯನ್ನು ಕೊಟ್ಟಾಗ ಅವ್ರು ಏನು ಮಾಡ್ತಾರೆ, ಅವರು ನಿಧಾನವಾಗಿ ಹೋಗ್ತಾರೆ, ಅಲ್ಲಿ ಹಾರ್ನ್ ಮಾಡೋದಿಲ್ಲ, ಶಬ್ದ ಮಾಡೋದಿಲ್ಲ. ಹೌದಲ್ವಾ? ಯಾಕೆ ಅಂತಂದರೆ ಮಕ್ಕಳು ಶಾಲೆಯಲ್ಲಿ ಪಾಠವನ್ನು ಕೇಳುವಾಗ ಅಥವಾ ಪಾಠ ಮಾಡುವಾಗ ಅವರ ಗಮನ, ಮಕ್ಕಳ ಗಮನ ಆ ಒಂದು ಪಾಠದ ಕಡೆಗೆ ಇರಬೇಕಾಗುತ್ತೆ. ಅದರ ಬದಲಾಗಿ ಈ ಒಂದು ಶಾಲೆಯ ಪಕ್ಕ ಶಾಲೆಯ ಒಂದು ರಸ್ತೆ ಪಕ್ಕದ ರಸ್ತೆಯಲ್ಲಿ ಈ ಒಂದು ವಾಹನಗಳ ಒಂದು ಸಂಚಾರ ಹೆಚ್ಚಿಗೆ ಒಂದು ಶಬ್ದವಾಗ್ತಾ ಇದ್ದರೆ ಮಕ್ಕಳು ಗಮನ ಹರಿಸೋದಿಲ್ಲ. ಸೊ ಅದಕ್ಕಾಗಿ ಇದು ಶಾಲಾ ವಲಯ ನಿಧಾನವಾಗಿ ಚಲಿಸಿ ಅಂತೇಳ್ಬಿಟ್ಟು ಬರೆದಿರ್ತಾರೆ. ಇನ್ನೊಂದು ಕಾರಣ ಅಂತಂದರೆ ನೋಡಿ, ಶಾಲೆ ಬಿಟ್ಟ ತಕ್ಷಣ ಮಕ್ಕಳೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾ ಇರ್ತಾರೆ. ಆಗ ಏನಾಗುತ್ತೆ, ವಾಹನ ಸವಾರರು ವೇಗವಾಗಿ ಹೋಗ್ತಾ ಇರ್ತಾರೆ, ಹೌದಲ್ವಾ? ಆಗ ಅವ್ರಿಗೆ ಶಾಲೆ ಇದೆ ಅನ್ನೋದು ಗೊತ್ತಾಗಲ್ಲ. ಆ ಒಂದು ರೀತಿಯಾಗಿ ಶಾಲಾ ವಲಯ ನಿಧಾನವಾಗಿ ಚಲಿಸಿ ಅಂತೇಳಿ ಒಂದು ಬೋರ್ಡ್ ಬರೆದು ಹಾಕಿದಾಗ ಏನಾಗುತ್ತೆ, ಅವ್ರಿಗೆ ಅವರ ಗಮನಕ್ಕೆ ಬಂದು ಮಕ್ಕಳು ಓಡಾಡ್ತಿರ್ತಾರೆ, ಶಾಲೆ ಬಿಟ್ಟಾಯ್ತು, ಮಕ್ಕಳು ಹೋಗ್ತಾ ಇರ್ತಾರೆ, ನಾವು ನಿಧಾನವಾಗಿ ಹೋಗ್ಬೇಕು, ನಾವು ನಿಯಂತ್ರಣದಲ್ಲಿರಬೇಕು ಅಂತೇಳ್ಬಿಟ್ಟು ವಾಹನ ಸವಾರರಿಗೂ ಗೊತ್ತಾಗುತ್ತೆ. ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಈ ರೀತಿಯಾಗಿ ಒಂದು ಸೂಚನೆಯನ್ನು ಹಾಕಿರ್ತಾರೆ. ಇದು ಶಾಲಾ ವಲಯ, ಸ್ಕೂಲ್ ಝೋನ್ ಅಂತ ಹೇಳ್ಬಿಟ್ಟು. ಹಾಗೆ ಇದು ಶಾಲೆ, ಇದು ಶಾಲೆಯ ಆವರಣ, ರಸ್ತೆ ಇರುತ್ತೆ. ಈ ರೀತಿಯಾಗಿ ಶಾಲಾ ವಲಯ ನಿಧಾನವಾಗಿ ಚಲಿಸಿ ಅಂತೇಳಿ ಅಲ್ಲಿ ಬರೆದಿದೆ. ಯಾಕೆ ಅಂತೇಳ್ಬಿಟ್ಟು ಇಲ್ಲಿ ಆದರ್ಶ್ ಪ್ರಶ್ನೆಯನ್ನು ಕೇಳ್ತಾನೆ. ಯಾರಿಗೆ? ಅಲ್ಲಿದ್ದಂತಹ ಗುರುಗಳಿಗೆ ಮತ್ತು ಮಕ್ಕಳೆಲ್ಲರೂ ಅದ್ರ ಬಗ್ಗೆ ತಿಳ್ಕೊತಾರೆ. ಆಗ ನೋಡಿ, ನವ್ಯ ಹೇಳ್ತಾಳೆ ಏನಂತ, ಆದರ್ಶ್ ಶಾಲಾ ಮಕ್ಕಳು ಅಲ್ಲಿ ರಸ್ತೆ ದಾಟುವುದರಿಂದ ಚಾಲಕರು ವಾಹನಗಳನ್ನು ಎಚ್ಚರಿಕೆಯಿಂದ ಚಲಾಯಿಸಬೇಕು ಎನ್ನುವ ಕಾರಣಕ್ಕಾಗಿ ಈ ಫಲಕವನ್ನು ಹಾಕಿದೆ, ಅಲ್ಲವೇ ಗುರುಗಳೇ? ನೋಡಿ ನವ್ಯ ಹೇಳ್ತಾಳೆ. ನವ್ಯ ಇದ್ರ ಬಗ್ಗೆ ಅವಳಿಗೆ ಗೊತ್ತಿರುತ್ತೆ. ಏನಂತ, ಆದರ್ಶ್ ಪ್ರಶ್ನೆ ಕೇಳ್ತಾನೆ, ಇದು ಶಾಲಾ ವಲಯ ನಿಧಾನವಾಗಿ ಚಲಿಸಿ ಅಂತ ಯಾಕೆ ಬರೆದಿದೆ ಅಂತ ಕೇಳಿದಾಗ ಇದರ ಒಂದು ಪ್ರಶ್ನೆಗೆ ಉತ್ತರ ನವ್ಯಗೆ ಗೊತ್ತಿರುತ್ತೆ. ಹಾಗೆ ನವ್ಯ ಹೇಳ್ತಾಳೆ, ಶಾಲಾ ಮಕ್ಕಳು ಅಲ್ಲಿ ರಸ್ತೆ ದಾಟುವುದರಿಂದ, ಹೌದಾ, ಶಾಲೆ ಬಿಟ್ಟ ತಕ್ಷಣ ಮಕ್ಕಳೆಲ್ಲರೂ ತಮ್ಮ ಮನೆಗಳಿಗೆ ಹೋಗಬೇಕಾಗಿರುತ್ತೆ. ಆಗ ರಸ್ತೆಯನ್ನು ದಾಟೋದ್ರಿಂದ ಚಾಲಕರು ಅಂದರೆ ಆ ವಾಹನ ಚಾಲಕರು ಎಚ್ಚರಿಕೆಯಿಂದ ವಾಹನಗಳನ್ನು ನಿಧಾನವಾಗಿ ಅವರು ಚಲಿಸಬೇಕು, ಮಕ್ಕಳು ಹೋಗ್ತಾ ಇರ್ತಾರೆ ಎನ್ನುವ ಕಾರಣಕ್ಕಾಗಿ ಈ ಫಲಕವನ್ನು ಹಾಕಿರುತ್ತೆ, ಅಲ್ವಾ ಗುರುಗಳೇ? ನಾನು ಹೇಳಿದ ಕರೆಕ್ಟ್ ಅಲ್ವಾ ಅಂತೇಳ್ಬಿಟ್ಟು ನವ್ಯ ಗುರುಗಳಿಗೆ ಹೇಳ್ತಾಳೆ. ಆಗ ಶಿಕ್ಷಕರು ಹೇಳ್ತಾರೆ, ಹೌದು ನವ್ಯ, ನೀನು ಹೇಳಿದ್ದು ನಿಜ. ಆಗ ಶಿಕ್ಷಕರು ಹೇಳ್ತಾಳೆ, ಶಿಕ್ಷಕ ಹೇಳ್ತಾರೆ ಏನಂತ, ಸರ್ ಹೇಳ್ತಾರೆ, ಹೌದು ನವ್ಯ, ನೀನು ಹೇಳಿದ್ದು 100ಕ್ಕೆ 100 ನಿಜ, ನೀನು ಹೇಳಿದ್ದು ಸರಿಯಾಗಿದೆ ಅಂತೇಳ್ಬಿಟ್ಟು ಶಿಕ್ಷಕರು ಹೇಳ್ತಾರೆ. ಆಗ ರಮ್ಯ ಏನಂತ ಹೇಳ್ತಾಳೆ, ನೋಡಿ, ಪಲ್ಸ್ ಪೋಲಿಯೋದ ಭಿತ್ತಿಪತ್ರವನ್ನು ತೋರಿಸುತ್ತಾ ಅಲ್ಲಿ ಮೇಲೆ ಅಂಟಿಸಿರುವುದು ಸೂಚನಾ ಫಲಕವೇ ಟೀಚರ್. ನೋಡಿ, ಸೂಚನಾ ಫಲಕ, ಭಿತ್ತಿಪತ್ರ, ಎರಡು, ಹೌದಾ, ಆ ಒಂದು ಎರಡು ವಿಷಯಗಳ ಕಡೆಗೆ ನೀವು ಗಮನ ಹರಿಸ್ಬೇಕು ಅಂತೇಳ್ಬಿಟ್ಟು ಅಲ್ಲಿ ಏನು ಹೇಳಿದರು ಟೀಚರ್ ಮಕ್ಕಳಿಗೆ ಹೇಳ್ತಾರೆ. ಆಗ ಮಕ್ಕಳು ಏನು ಹೇಳ್ತಾರೆ, ಸೂಚನಾ ಫಲಕದ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ, ಸೂಚನಾ ಫಲಕ ಅಂದ್ರೆ ಏನು ಅಂತೇಳಿ ತಿಳ್ಕೊಂಡ್ರು. ಆಗ ಆ ಒಂದು ಭಿತ್ತಿಪತ್ರ ಅಂತಂದ್ರೆ ಗೋಡೆ ಮೇಲೆ ಒಂದು ಪೋಸ್ಟರ್ ಅಂಟಿಸಿರ್ತಾರೆ, ಕಾಣಿಸ್ತಾ ಇದೆ ಅಲ್ವಾ? ಈ ಪೋಸ್ಟರ್ ಅಂಟಿಸಿದಾಗ ರಮ್ಯಗೆ ಒಂದು ಪ್ರಶ್ನೆ ಮೂಡುತ್ತೆ, ಇದು ಸೂಚನಾ ಫಲಕನ, ಇದು ಪಲ್ಸ್ ಪೋಲಿಯೋ, ಹೌದಲ್ವಾ, ಇದು ಪಲ್ಸ್ ಪೋಲಿಯೋ, ಪೋಲಿಯೋ ಮೇಲಿನ ನಮ್ಮ ಗೆಲುವಿಗೆ ಕೇವಲ 2 ಹನಿಗಳು ಸಾಕು, ಈ ರೀತಿಯಾಗಿ ಏನು ಮಾಡಿರ್ತಾರೆ, ಪೋಸ್ಟರ್ನ ಹಣಿಸಿರ್ತಾರೆ, ಹೌದಲ್ವಾ? ಈ ರೀತಿಯಾದ ಒಂದು ಪೋಸ್ಟರ್ನ ತೋರಿಸುತ್ತಾ ಏನು ಮಾಡ್ತಾಳೆ ರಮ್ಯ, ಸರ್ ಇದು ಸೂಚನಾ ಫಲಕನ ಅಂತೇಳ್ಬಿಟ್ಟು ಏನು ಮಾಡ್ತಾಳೆ, ಪ್ರಶ್ನೆಯನ್ನು ಕೇಳ್ತಾಳೆ. ಯಾರು? ರಮ್ಯ. ಯಾರಿಗೆ? ತಮ್ಮ ಟೀಚರ್ಗೆ. ಆಗ ನೋಡಿ ಶಿಕ್ಷಕಿ ಏನು ಹೇಳ್ತಾರೆ, ಅಲ್ಲ ರಮ್ಯ, ಅದು ಭಿತ್ತಿಪತ್ರ. ನೋಡಿ, ಸೂಚನಾ ಫಲಕನೇ ಬೇರೆ, ಭಿತ್ತಿಪತ್ರನೇ ಬೇರೆ. ಆಗ ಶಿಕ್ಷಕರು ಏನು ಹೇಳ್ತಾರೆ, ಅಲ್ಲ ರಮ್ಯ, ಇದು ಭಿತ್ತಿಪತ್ರ, ಸೂಚನಾ ಫಲಕ ಅಂದರೆ ಅದು
ಯಾವುದೇ ಸೂಚನೆಯನ್ನು ಒಳಗೊಂಡ ಒಂದು ಫಲಕದ ಮೇಲೆ ಹಲಗೆಯ ಮೇಲೆ ಬರೆದು ಹಾಕಿರ್ತಾರೆ. ಇದು ಭಿತ್ತಿಪತ್ರ ಅಂತಂದರೆ ಇದು ಭಿತ್ತಿಪತ್ರ. ಭಿತ್ತಿಪತ್ರ ಬೇರೆ, ಸೂಚನಾ ಫಲಕ ಬೇರೆ ಅಂತೇಳ್ಬಿಟ್ಟು ಏನು ಮಾಡ್ತಾರೆ ಇಲ್ಲಿ ಶಿಕ್ಷಕರು ಮಕ್ಕಳಿಗೆ ಹೇಳ್ತಾರೆ. ಆಗ ಜಾನವಿ ಕೇಳ್ತಾಳೆ ಏನಂತ, ಭಿತ್ತಿಪತ್ರ ಹಾಗಂದರೇನು ಟೀಚರ್? ನೋಡಿ, ಭಿತ್ತಿಪತ್ರನೂ ಗೊತ್ತಿರಲ್ಲ ಅವರಿಗೆ ಭಿತ್ತಿಪತ್ರ ಅಂದರೆ ಏನು. ಅಲ್ಲಿದ್ದಂತಹ ಒಬ್ಬ ವಿದ್ಯಾರ್ಥಿನಿ ಕೇಳ್ತಾಳೆ, ಭಿತ್ತಿಪತ್ರ ಹಾಗಂದರೇನು ಟೀಚರ್? ನಮಗೆ ಪತ್ರ ಭಿತ್ತಿಪತ್ರ ಅಂದರೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಮಗೆ ಸ್ವಲ್ಪ ತಿಳಿಸ್ಕೊಡಿ ಅಂತೇಳ್ಬಿಟ್ಟು ಜಾನವಿ ತಮ್ಮ ಟೀಚರ್ಗೆ ಕೇಳ್ತಾಳೆ. ಆಗ ಶಿಕ್ಷಕಿ ಹೇಳ್ತಾಳೆ ಏನಂತ, ಮಕ್ಕಳೇ ಇಲ್ಲಿ ಕೇಳಿ, ಭಿತ್ತಿ ಅಂದರೆ ಗೋಡೆ, ಗೋಡೆಗೆ ಅಂಟಿಸುವ ಪತ್ರಗಳೇ ಭಿತ್ತಿಪತ್ರಗಳು. ಅವು ದೊಡ್ಡದಾಗಿದ್ದು ಸಂದೇಶವನ್ನು ಸ್ಪಷ್ಟವಾಗಿ ಹಾಗೂ ಆಕರ್ಷಕವಾಗಿ ನಮಗೆ ತಿಳಿಸುತ್ತವೆ. ಅಲ್ಲದೆ ಕೆಲವೊಂದು ಭಿತ್ತಿಪತ್ರಗಳು ಚಿತ್ರದೊಂದಿಗೆ ಕೂಡ ಇರುತ್ತವೆ. ನೋಡಿ, ಶಿಕ್ಷಕಿ ಹೇಳ್ತಾಳೆ ಏನಂತ, ಅದು ಭಿತ್ತಿಪತ್ರ, ಪಲ್ಸ್ ಪೋಲಿಯೋದ ಬಗ್ಗೆ ಏನಿದೆ ಅಲ್ವಾ, ಅದು ಭಿತ್ತಿಪತ್ರ. ಮಕ್ಕಳೇ ಅದ್ರ ಬಗ್ಗೆ ನಾನೀಗ ನಿಮಗೆ ಮಾಹಿತಿ ಕೊಡ್ತೀನಿ, ಕೇಳಿ ಇಲ್ಲಿ ಅಂತೇಳ್ಬಿಟ್ಟು ಮಕ್ಕಳಿಗೆ ಹೇಳ್ತಾರೆ ಶಿಕ್ಷಕಿ ಏನಂತ, ಭಿತ್ತಿ ಅಂದರೇನು ಗೋಡೆ. ಭಿತ್ತಿ ಅಂದರೆ ಒಂದು ಗೋಡೆ ಇರುತ್ತೆ, ಹೌದಲ್ವಾ? ನೀವು ಸುಮಾರು ಸಲ ನೋಡಿರ್ತೀರ, ಹೌದಲ್ವಾ? ಶಾಲೆಯಿಂದ ಹೋಗುವಾಗ ಅಥವಾ ಎಲ್ಲಾದರೂ ಊರಿಂದ ಹೋಗುವಾಗ ನೀವು ಸಹ ಅನೇಕ ಸಾರಿ ಈ ಒಂದು ಗೋಡೆ ಮೇಲೆ ಅಂಟಿಸಿದಂತಹ ಪೋಸ್ಟರ್ಗಳನ್ನು ನೋಡಿರ್ತೀರ, ಹೌದಾ? ಅದು ಏನು ಈ ಥರ ಪಲ್ಸ್ ಪೋಲಿಯೋ ಬಗ್ಗೆ ಆಗಿರ್ಬೋದು ಅಥವಾ ಈ ಒಂದು ಆಸ್ಪತ್ರೆ ಬಗ್ಗೆ ಆಗಿರ್ಬೋದು ಅಥವಾ ಸಿನಿಮಾಗಳ ಬಗ್ಗೆ ಪೋಸ್ಟರ್ ಎಲ್ಲ ಅಂಟಿಸಿರ್ತಾರೆ. ಇವೆಲ್ಲ ಏನು ಭಿತ್ತಿಪತ್ರಗಳು. ಭಿತ್ತಿ ಅಂದರೆ ಗೋಡೆ, ಗೋಡೆಗೆ ಅಂಟಿಸುವ ಪತ್ರಗಳೇ ಭಿತ್ತಿಪತ್ರ. ಅದನ್ನು ಅಂಡರ್ಲೈನ್ ಮಾಡಿ ಮಕ್ಕಳೇ ಪೆನ್ಸಿಲ್ನಿಂದ. ಓಕೆ, ಈ ಪತ್ರಗಳು ನೋಡಿ ದೊಡ್ಡದಾಗಿರ್ತವೆ ಅಂತಂದರೆ ಆ ಪೋಸ್ಟರ್ ಆ ಚಿತ್ರಗಳವು ದೊಡ್ಡದಾಗಿದ್ದು ಸಂದೇಶವನ್ನು ಸ್ಪಷ್ಟವಾಗಿ ಹಾಗೂ ಆಕರ್ಷಕವಾಗಿ ನಮಗೆ ತಿಳಿಸ್ತವೆ. ಈ ಒಂದು ಭಿತ್ತಿಪತ್ರಗಳು ದೊಡ್ಡದಾಗಿದ್ದು ಸಂದೇಶವನ್ನು ಸ್ಪಷ್ಟವಾಗಿ ಮತ್ತು ಆಕರ್ಷಕವಾಗಿ ನಮಗೆ ತಿಳಿಸ್ತವೆ. ಆ ಚಿತ್ರ ನೋಡಿದ ತಕ್ಷಣ ಓ, ಇದು ಪಲ್ಸ್ ಪೋಲಿಯೋ ಬಗ್ಗೆ ಹಾಕಿದ್ದಾರೆ, ಹೌದಲ್ವಾ? ಇದು ರಾಜಕೀಯ ಬಗ್ಗೆ ಇದೆ. ಹೀಗೆ ನಾವು ಚಿತ್ರಗಳು ನಮಗೆ ಸ್ಪಷ್ಟವಾಗಿ ಆಕರ್ಷಕವಾಗಿ ನಮಗೆ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತವೆ. ಅಲ್ಲದೆ ಕೆಲವೊಂದು ಪತ್ರಗಳು ಚಿತ್ರದೊಂದಿಗೂ ಕೂಡ ಇರ್ತವೆ ಅಂತೇಳ್ಬಿಟ್ಟು ಈ ಒಂದು ಭಿತ್ತಿಪತ್ರದ ಬಗ್ಗೆ ಶಿಕ್ಷಕಿ ಈ ಒಂದು ಮಕ್ಕಳಿಗೆ ಮಾಹಿತಿಯನ್ನು ನೀಡ್ತಾರೆ. ಚಿತ್ರದಲ್ಲಿ ಕಾಣ್ತಾ ಇದೆ ಅಲ್ವಾ, ನೋಡಿ ಅಲ್ಲಿ ಆ ಒಂದು ಚಿತ್ರದಲ್ಲಿ ಯಡಿಯೂರಪ್ಪನವರು ಇದ್ದಾರೆ. ಏನಂತ, ಮಾಸ್ಕ್ ಅಂತಂದರೆ ನಾವು ಈಗೊಂದು ಕೊರೋನಾ ಟೈಮಲ್ಲಿ ನಾವು ಹೊರಗಡೆ ಹೋದರೆ ಮಾಸ್ಕನ್ನು ಧರಿಸಬೇಕು ಅಂತೇಳ್ಬಿಟ್ಟು ಇದೆ. ಮತ್ತು ದಡಾರ, ಈ ರೀತಿಯಾದ ಒಂದು ಲಸಿಕೆ ಹಾಕಿಸೋದ್ರಿಂದ ರೋಗಗಳನ್ನು ನಾವು ತಡೆಗಟ್ಟಬೋದು ಅಂತೇಳ್ಬಿಟ್ಟು ಅನೇಕ ರೀತಿಯ ಒಂದು ಚಿತ್ರಗಳನ್ನು ಅವರು ಈ ಒಂದು ಚಿತ್ರದ ಸಮೇತವಾಗಿ ಈ ಒಂದು ಗೋಡೆಯ ಮೇಲೆ ಅಂಟಿಸಿರ್ತಾರೆ. ಇವುಗಳನ್ನು ನಾವು ಭಿತ್ತಿಪತ್ರಗಳು ಅಂತೇಳಿ ಕರಿತೀವಿ ಅಂತ ಇಲ್ಲಿ ಏನು ಮಾಡ್ತಾರೆ, ಶಿಕ್ಷಕಿ ಮಕ್ಕಳಿಗೆ ಮಾಹಿತಿನ ನೀಡ್ತಾರೆ ಭಿತ್ತಿಪತ್ರದ ಬಗ್ಗೆ. ಆಮೇಲೆ ಅನುಷಾ, ಅಲ್ಲಿ ನೋಡಿ ಮೃಗಾಲಯಕ್ಕೆ ದಾರಿ ಎಂದು ಬರೆದಿದೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ, ಮೃಗಾಲಯಕ್ಕೆ ದಾರಿ, ಅದು ಒಂದು ಬಾಣದ ಗುರುತಿನಂತೆ ಇದೆ. ಅನುಷಾ ನೋಡ್ತಾಳೆ ಅದೆಲ್ಲ ಮಾಹಿತಿ ಕೇಳೋಷ್ಟರಲ್ಲಿ, ಅಲ್ಲಿ ನೋಡಿ ಮೃಗಾಲಯಕ್ಕೆ ದಾರಿ ಎಂದು ಬರೆದಿದೆ ಅಂತೇಳ್ಬಿಟ್ಟು ಅಲ್ಲಿದ್ದಂತಹ ಮಕ್ಕಳಿಗೆ ಮತ್ತೆ ಎಲ್ಲರಿಗೂ ಹೇಳ್ತಾಳೆ ಗೋಪಿ. ಹೌದು, ಅದು ಸೂಚನಾ ಫಲಕ, ಆ ರೀತಿಯ ಒಂದು ಬಾಣದ ಗುರುತಿನಂತಿದೆ ಅಲ್ಲ, ಅದು ಭಿತ್ತಿಪತ್ರ ಅಲ್ಲ, ಅದು ಸೂಚನಾ ಫಲಕ, ಹೌದಲ್ವಾ? ಅದು ಸೂಚನಾ ಫಲಕ. ಯಾವ ರೀತಿಯಾಗಿ ಒಂದು ಹಲಗೆ ಮೇಲೆ ಬರೆದಿರ್ತಾರಲ್ಲ, ಸೂಚನೆಯನ್ನು ನೀಡುತ್ತೆ ನಮಗೆ. ಮಾರ್ಗ ಅಂದರೆ ದಾರಿ ಈ ರೀತಿಯಾಗಿದೆ, ನಾವು ಈ ಕಡೆ ಹೋಗಬೇಕು ಅಥವಾ ದೇವಸ್ಥಾನಕ್ಕೆ ದಾರಿ ಅಂತೇಳ್ಬಿಟ್ಟು ನಿಮಗೆ ಮಾರ್ಕ್ ಮಾಡಿ ಹಾಕಿರ್ತಾರೆ ನೋಡಿ. ಬಾಣದ ಗುರುತು ಅಂದರೆ ನಾವು ಈ ಕಡೆ ಹೋಗಬೇಕು ಅಂತೇಳಿ, ಈ ಕಡೆ ಚಲಿಸಬೇಕು ಅಂತೇಳ್ಬಿಟ್ಟು ಆ ಒಂದು ಮಾರ್ಕನ್ನು ಮಾಡಿ ಹಾಕಿರ್ತಾರೆ. ಹಾಗೆ ಅಲ್ಲಿ ಗೋಪಿ ಹೇಳ್ತಾನೆ, ಮೃಗಾಲಯಕ್ಕೆ ದಾರಿ ಅಂತ ಬರೆದಿದೆ ಅಲ್ಲ, ಅದು ಸೂಚನಾ ಫಲಕ ಅಂತೇಳ್ಬಿಟ್ಟು ಗೋಪಿ ಹೇಳ್ತಾನೆ. ಆಗ ಶಿಕ್ಷಕರು, ಮಕ್ಕಳೇ ಈಗ ನಾವೆಲ್ಲರೂ ಈ ಫಲಕದಲ್ಲಿನ ಬಾಣದ ಗುರುತಿನಂತೆ ಬಲಕ್ಕೆ ತಿರುಗಿ ಹೋಗೋಣ, ನಾನು ಹೋಗಿ ಟಿಕೆಟ್ ತರುವೆ, ಅನಂತರ ಎಲ್ಲರೂ ಒಳಗೆ ಹೋಗೋಣ. ನೋಡಿ ಶಿಕ್ಷಕರು ಏನು ಹೇಳಿದರು, ನಾ ಇವಾಗ ಮೃಗಾಲಯಕ್ಕೆ ಹೋಗಬೇಕು ಅಂತಂದರೆ ಏನು ಮಾಡಬೇಕು, ಮೊದಲು ಅಲ್ಲಿನ ಒಂದು ಸ್ಥಳವನ್ನು ನಾವು ಏನು ಮಾಡಬೇಕು, ಹೋಗಿ ತಲುಪಿದಾಗ ಸುಮ್ಮನೆ ನಮಗೆ ಒಳಗಡೆ ಬಿಟ್ಬಿಡ್ತಾರಾ? ಇಲ್ಲ, ಏನು ಮಾಡಬೇಕು,
ನಮಗೆ ಟಿಕೆಟ್ ತೊಗೊಂಡು ಬರಬೇಕು. ಹೌದಲ್ವಾ? ನಾವು ಒಳಗಡೆ ಹೋಗಬೇಕಂದ್ರೆ ಎಷ್ಟು ಜನ ಇದ್ದೀವಿ, ಒಬ್ಬರಿಗೆ ಎಷ್ಟು ಟಿಕೆಟು ಅಂತೇಳಿ ಮಾಡಿರ್ತಾರೆ. ಹೌದಲ್ವಾ? ಆಗ ನಾವು ಟಿಕೆಟ್ ತೊಗೊಂಡು ಬಂದು ನಾವೆಲ್ಲರೂ ಸೇರಿ ಒಳಗಡೆ ಹೋಗೋಣ. ನಾನು ಈಗ ಟಿಕೆಟ್ ತೊಗೊಂಡು ಬರ್ತೀನಿ, ನೀವೆಲ್ಲರೂ ಇಲ್ಲಿ ಇರಿ ಅಂತ ಹೇಳಿಬಿಟ್ಟು ಶಿಕ್ಷಕರು ಏನು ಹೇಳ್ತಾರೆ ಮಕ್ಕಳಿಗೆ ಹೇಳ್ತಾರೆ. ಕಾಣಿಸ್ತಾ ಇದೆ ಅಲ್ವಾ ನಿಮಗೂ ಚಿತ್ರದಲ್ಲೂ? ನೋಡಿ, ಮೇನ್ ಝೂ ಅಂತ ಇದೆ, ಅಂದರೆ ಅದು ಬಾಣದ ಗುರುತಿನಂತೆ ತೋರಿಸ್ತಾ ಇದೆ. ಹೌದಲ್ವಾ? ಇದು ತೋರಿಸ್ತಾ ಇದೆ. ಹೌದಲ್ವಾ? ಇದು ಬಾಣದ ಗುರುತು. ಹೌದಲ್ವಾ ಮಕ್ಕಳೇ? ಕಾಣಿಸ್ತಾ ಇದೆ ಅಲ್ವಾ ಇದು ಬಾಣದ ಗುರುತು. ಈ ಥರ ಮಾರ್ಕನ್ನ ಮಾಡಿ ನಿಮಗೂ ಸಹ ಅಲ್ಲಿ ಏನು ದಾರಿನ ನೀವು ಕಂಡುಹಿಡೀಲಿಕ್ಕೆ ಅದು ಸಹಾಯವಾಗುತ್ತೆ, ಯಾವ ಕಡೆ ಹೋಗಬೇಕು ಅಂತ ಹೇಳಿಬಿಟ್ಟು. ಹೌದಲ್ವಾ? ಸರಿ ನೋಡಿ, ಮಕ್ಕಳೆಲ್ಲರೂ ಒಂದೆಡೆ ನಿಂತರು. ಅಷ್ಟರಲ್ಲಿ ಗುರುಗಳು ಟಿಕೆಟ್ ತಂದರು. ಎಲ್ಲರೂ ಸಾಲಾಗಿ ಒಳಗೆ ಹೋದರು. ಒಳಗೆ ವಿವಿಧ ಪ್ರಾಣಿಗಳು, ಪಕ್ಷಿಗಳು, ಹೂಗಳು ಮಕ್ಕಳನ್ನು ಆಕರ್ಷಿಸಿದವು. ನೋಡಿ ಏನಾಯಿತು, ಮಕ್ಕಳೆಲ್ಲರೂ ಏನು ಹೇಳಿದ್ರು ಗುರುಗಳು, ನಾನೋಗಿ ಟಿಕೆಟ್ ತೊಗೊಂಡು ಬರ್ತೀನಿ, ನೀವೆಲ್ಲರೂ ಒಂದು ಕಡೆ ನಿಂತ್ಕೊಳ್ಳ್ರಿ ಅಂತ ಹೇಳಿದಾಗ ಟಿಕೆಟ್ ತೊಗೊಂಡು ಬಂದು ನಾವು ಒಳಗಡೆ ಹೋಗೋಣ ಅಂತ ಶಿಕ್ಷಕರು ಟಿಕೆಟ್ ತೊಗೊಂಡು ಬರೋಕ್ಕೆ ಹೊರಟರು. ಆಗ ಒಂದೆಡೆ ಅಂದರೆ ಒಂದು ಕಡೆ ಮಕ್ಕಳೆಲ್ಲರೂ ನಿಂತ್ಕೊಳ್ತಾರೆ. ಆಗ ಅಷ್ಟರಲ್ಲಿ ಏನಾಯಿತು ನೋಡಿ, ಚಿತ್ರದಲ್ಲಿ ಕಾಣಿಸ್ತಾ ಇದೆ, ಟಿಕೆಟ್ ತೊಗೊಳ್ಬೇಕು. ಹೌದಲ್ಲ, ಟಿಕೆಟ್ ಕೌಂಟ್ರ್ ಇರುತ್ತೆ ಅಲ್ಲಿ, ನಾವೆಲ್ಲ ಟಿಕೆಟ್ ತೊಗೊಂಡು ಅಲ್ಲಿ ಸಾಲಾಗಿ ನಾವು ಒಳಗಡೆ ಹೋಗಬೇಕಾಗುತ್ತೆ. ಎಷ್ಟು ಜನ ಇದ್ದೀವಿ, ಎಷ್ಟು ಜನ ಟಿಕೆಟ್ ಪಡ್ಕೊಂಡಿವಿ ಅಂತೇಳ್ಬಿಟ್ಟು ನಾವು ಟಿಕೆಟ್ ತೊಗೊಂಡು ಅಲ್ಲಿ ನಾವು ಹೋಗಬೇಕಾಗುತ್ತೆ. ಹೌದಲ್ವಾ ಮಕ್ಕಳೇ? ಹಾಗೆ ಇಲ್ಲಿ ಏನಾಯಿತು, ಎಲ್ಲರೂ ಗುರುಗಳು ಟಿಕೆಟ್ ತೊಗೊಂಡು ಬಂದರು, ಎಲ್ಲರೂ ಸಾಲಾಗಿ ನಿಂತ್ಕೊಂಡು ಒಳಗಡೆ ಹೋಗ್ತಾರೆ. ಎಲ್ಲಿ? ಮೃಗಾಲಯದ ಒಳಗಡೆ ಹೋಗ್ತಾರೆ. ಹೌದಲ್ವಾ? ಆಗ ಮೃಗಾಲಯದ ಒಳಗಡೆ ಹೋದಾಗ ಏನೇನು ನೋಡ್ತಾರೆ ಮಕ್ಕಳು? ವಿವಿಧ ಪ್ರಾಣಿಗಳು, ಪಕ್ಷಿಗಳು, ಹಾಗೆ ಹೂಗಳು. ಅಲ್ಲಿ ಅನೇಕ ಪ್ರಾಣಿಗಳು ಇರ್ತವೆ. ಹೌದಲ್ವಾ? ಒಂದಲ್ಲ ಎರಡಲ್ಲ ಅನೇಕ ರೀತಿಯ ಪ್ರಾಣಿಗಳನ್ನು ನೋಡ್ತಾರೆ. ಚಿತ್ರದಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಮಕ್ಕಳೇ? ನೀವು ಸಹ ಮೃಗಾಲಯಕ್ಕೆ ಹೋದಾಗ ಅದರ ಅನುಭವ ಗೊತ್ತಿರುತ್ತೆ. ಹಾಗೆ ಇನ್ನೊಂದು ಸರಿ ನಾವು ಮೃಗಾಲಯಕ್ಕೆ ಹೋಗಿದ್ದೀವಿ ಏನೋ, ನೋಡ್ಕೊಂಡು ಬಂದ್ವೇನೋ ಅನ್ನೋ ಒಂದು ಅನುಭವ ಆಗ್ತಾ ಇದೆ. ಹೌದಲ್ವಾ? ಓಕೆ ನೋಡಿ, ಅನೇಕ ರೀತಿಯ ಪ್ರಾಣಿಗಳು, ಹಾಗೆ ಪಕ್ಷಿಗಳು. ಹೌದಲ್ವಾ? ಬಣ್ಣ ಬಣ್ಣದ ಪಕ್ಷಿಗಳು, ಅವುಗಳ ಒಂದು ಸುಮಧುರವಾದ ಒಂದು ಧ್ವನಿ, ಚಿವು ಚಿವು ಎಂದು ಕೇಳುವ ಒಂದು ಸುಮಧುರವಾದ ಧ್ವನಿ ನಮಗೆ ಕಿವಿಗೆ ಇಂಪನ್ನು ನೀಡುತ್ತೆ. ಹೌದಾ? ಹಾಗೆ ಬಣ್ಣ ಬಣ್ಣದ ಹೂಗಳು. ಹೂ ನೋಡಿರಿ, ಯಾರಿಗೆ ತಾನೇ ಇಷ್ಟ ಇಲ್ಲ? ಹೌದಲ್ವಾ? ಹೂ ಎಂಥರ ಮುಖದಲ್ಲೂ ಒಂದು ಮಂದಹಾಸವನ್ನು ಅಂದರೆ ಒಂದು ಮುಗುಳ್ನಗೆಯನ್ನು ಬೀರುತ್ತೆ. ಹೂ ಎಲ್ಲರಿಗೂ ಇಷ್ಟ. ಹೌದಲ್ವಾ ಮಕ್ಕಳೇ? ನೋಡಿ, ಹೌದಾ? ಇದನ್ನೆಲ್ಲ ನೋಡಿಕೊಂಡು ಮಕ್ಕಳು ಮೃಗಾಲಯದ ಒಳಗಡೆ ಹೋಗ್ತಾ ಇದ್ದಾರೆ. ಮಕ್ಕಳಿಗೆ ತುಂಬ ಖುಷಿ ಆಗ್ತಾ ಇದೆ, ನಾವಿವತ್ತು ಮೃಗಾಲಯಕ್ಕೆ ಬಂದಿದ್ದೀವಿ, ನಮ್ಮ ಶಾಲೆಯ ಮಕ್ಕಳೆಲ್ಲರೂ, ನಮ್ಮ ಸ್ನೇಹಿತರು, ನಾವೆಲ್ಲರೂ ಮೃಗಾಲಯಕ್ಕೆ ಬಂದಿದ್ದೀವಿ ಅಂತೇಳ್ಬಿಟ್ಟು ಮಕ್ಕಳಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಹೌದಾ? ಓಕೆ ನೋಡಿ, ರೇವಂತನು ಒಂದು ಕಲ್ಲನ್ನೆತ್ತಿ ಚಿಂಪಾಂಜಿಗೆ ಹೊಡೆಯಲು ಹೋದ. ಆಗೇನಾಯಿತು, ಮಕ್ಕಳು ಮೃಗಾಲಯದ ಒಳಗಡೆ ಹೋಗ್ತಾ ಇದ್ದಂತೆ ರೇವಂತನ ಒಬ್ಬ ವಿದ್ಯಾರ್ಥಿ ಏನು ಮಾಡ್ತಾನೆ, ಒಂದು ಕಲ್ಲನ್ನೆತ್ಕೊಂಡು ಚಿಂಪಾಂಜಿಗೆ ಹೊಡೆಯೋಕ್ಕೆ ಹೋಗ್ತಾನೆ. ಹೌದಾ? ಚಿಂಪಾಂಜಿ ಕಾಣಿಸ್ತಾ ಇದೆಯಲ್ವಾ, ಈ ಒಂದು ಪಂಜರದಲ್ಲಿದ್ದಂತಹ ಒಂದು ಬೋನಿನಲ್ಲಿದ್ದಂತಹ ಒಂದು ಚಿಂಪಾಂಜಿಗೆ ಏನು ಮಾಡ್ತಾನೆ, ಕಲ್ಲನ್ನೆತ್ಕೊಂಡು ಹೊಡಿಲಿಕ್ಕೆ ಹೋಗ್ತಾನೆ. ಮಕ್ಕಳು ನೀವು ಸಹ ಈ ಒಂದು ಮೃಗಾಲಯಕ್ಕೆ ಅಥವಾ ಎಲ್ಲಾದರೂ ಹೋದಾಗ ತುಂಬ ತರಲೆ ಮಾಡ್ತಿರ್ತೀರ. ಹೌದಲ್ವಾ? ಹೌದಾ? ಏನು ಸುಮ್ಮನೆ ಹೋಗ್ತಿರಲ್ಲ, ಅದನ್ನು ಮುಟ್ಟೋದು, ಇಲ್ಲ ಅಂತಂದರೆ ಪ್ರಾಣಿಗಳ ಒಂದು ಮುಟ್ಬೇಡ್ರಿ ಅಂತಂದರೆ ಮುಟ್ತೀನಿ ಅಂತ ಆ ರೀತಿ ಅದನ್ನು ಏನು ಅಲ್ಲಿ ಒಂದು ಹಗ್ಗನ ಕಟ್ಟಿರ್ತಾರೆ ಅದನ್ನು ಮುಟ್ಟೋದು, ಇಲ್ಲ ಅಂತಂದರೆ ಏನಾದರೂ ಪ್ರಾಣಿಗಳಿಗೆ ಏನಾದರೂ ಸ್ವಲ್ಪ ಅವುಗಳಿಗೆ ಅಣಕಿಸೋದು, ಈ ರೀತಿಯಾಗಿ ಒಂದು ತರಲೆ ಮಾಡ್ತಿರ್ತೀರ. ಹೌದಲ್ವಾ? ಹಾಗೆ ಇಲ್ಲಿ ಸಹ ಒಬ್ಬ ವಿದ್ಯಾರ್ಥಿ ಏನು ಮಾಡ್ತಾನೆ, ರೇವಂತ್ ಅನ್ನೋ ವಿದ್ಯಾರ್ಥಿ ಒಂದು ಕಲ್ಲನ್ನೆತ್ಕೊಂಡು ಆ ಚಿಂಪಾಂಜಿಗೆ ಹೊಡಿಲಿಕ್ಕೆ ಹೋಗ್ತಾನೆ. ಆಗ ಆದರ್ಶ ಅನ್ನೋ ವಿದ್ಯಾರ್ಥಿ ಏನು ಮಾಡ್ತಾನೆ, ರೇವಂತ್ ಅದಕ್ಕೆ ಕಲ್ಲು ಹೊಡೆಯಬೇಡ, ಅಲ್ಲಿರುವ ಸೂಚನಾ ಫಲಕವನ್ನು ಓದು. ನೋಡಿ ಏನು ಹೇಳಿದ ರೇವಂತ, ರೇವಂತ್ಗೆ ಆದರ್ಶ ಅನ್ನೋ ವಿದ್ಯಾರ್ಥಿ ಏನು ಹೇಳ್ತಾನೆ, ಅವರು ಅಂದರೆ ಅವರೆಲ್ಲ ಗೆಳೆಯರು. ಹೌದಲ್ವಾ? ಅಲ್ಲಿ ಯಾರು ಏನೇನು ಹೇಳಿದರು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ರೇವಂತ್ ಕಲ್ಲು ಹೊಡೆಯೋಕ್ಕೆ ಹೋಗ್ತಾನೆ ಚಿಂಪಾಂಜಿಗೆ. ಹೌದಲ್ವಾ? ಅಲ್ಲಿ ಅದನ್ನು ಗಮನಿಸಿದಂತಹ ಒಬ್ಬ ತನ್ನ ಸ್ನೇಹಿತ ಅಥವಾ ವಿದ್ಯಾರ್ಥಿ ಅಂತ ಇಟ್ಕೊಳ್ಳಿ. ವಿದ್ಯಾರ್ಥಿ ಏನು ಮಾಡಿದ, ಆದರ್ಶನನು, ರೇವಂತ್ ಅದಕ್ಕೆ ಕಲ್ಲು ಹೊಡಿಬೇಡ, ಅಲ್ಲಿರುವ ಸೂಚನಾ ಫಲಕವನ್ನು ಓದು. ನೋಡಿ, ಯಾಕೆ ಕಲ್ಲು ಹೊಡಿತೀಯ ನೀನು ರೇವಂತ, ಅದಕ್ಕೆ ಕಲ್ಲು ಹೊಡಿಬೇಡ, ನೋಡಿ ಅಲ್ಲಿ ಸೂಚನಾ ಫಲಕವನ್ನು ಹಾಕಿದ್ದಾರೆ, ಓದು ಅದನ್ನು ಅಂತೇಳ್ಬಿಟ್ಟು ಏನು ಮಾಡ್ತಾನೆ ಆದರ್ಶ್ ರೇವಂತನಿಗೆ ಹೇಳ್ತಾನೆ.
ಆಗ ಸೂಚನಾ ಫಲಕವನ್ನು ಜೋರಾಗಿ ಒತ್ತಾನೆ. ಯಾರು? ರೇವಂತ್. ಏನಂತ? ಪ್ರಾಣಿಗಳನ್ನು ಹಿಂಸಿಸಬಾರದು ಮತ್ತು ಅವುಗಳಿಗೆ ತಿಂಡಿ ತಿನಿಸುಗಳನ್ನು ಕೊಡಬಾರದು. ನೋಡಿ ಏನಂತ ಬರೆದಿದೆ ಅಲ್ಲಿ ಸೂಚನಾ ಫಲಕದಲ್ಲಿ, ಕಾಣಿಸ್ತಾ ಇದೆ ಅಲ್ವಾ? ಪ್ರಾಣಿ ಎಚ್ಚರಿಕೆ, ಪ್ರಾಣಿಗಳನ್ನು ಹಿಂಸಿಸಬಾರದು. ಈ ರೀತಿಯಾಗಿ ಒಂದು ಮೃಗಾಲಯದಲ್ಲಿ ಅನೇಕ ಒಂದು ಸೂಚನೆಗಳನ್ನು ಅವರು ನೀಡಿರ್ತಾರೆ, ಹೌದಲ್ವಾ? ಅವುಗಳನ್ನು ನಾವು ಗಮನಿಸಬೇಕು, ಸುಮ್ಮನೆ ನಾವು ಹೋಗಿ ನೋಡೋದು ಬರೋದು ಅದಲ್ಲ, ಹೌದಲ್ವಾ ಮಕ್ಕಳೇ? ಓಕೆ, ಇಲ್ಲಿ ರೇವಂತ್ ಏನು ಹೇಳ್ತಾನೆ, ಜೋರಾಗಿ ಒಂದು ಸೂಚನಾ ಫಲಕವನ್ನು ಬರೆದಿರ್ತಾರೆ, ಅದನ್ನು ಜೋರಾಗಿ ಓದಿ ಹೇಳ್ತಾನೆ. ಏನಂತ? ಪ್ರಾಣಿಗಳನ್ನು ಹಿಂಸಿಸಬಾರ್ದು, ಅವುಗಳಿಗೆ ತಿಂಡು ತಿನಿಸು ಕೊಡಬಾರ್ದು ಅಂತ ಹೇಳಿಬಿಟ್ಟು ಜೋರಾಗಿ ಈ ಒಂದು ಫಲಕ ಅಂತಂದರೆ ಇದು ಸೂಚನಾ ಫಲಕ, ಗೊತ್ತಾಗ್ತಿದೆಯಾ ಮಕ್ಕಳೇ? ಈ ರೀತಿಯಾದ ಒಂದು ಸೂಚನಾ ಫಲಕವನ್ನು ಅಲ್ಲಿ ಹಾಕಿರ್ತಾರೆ. ಪ್ರಾಣಿಗಳನ್ನು ನಾವು ಹಿಂಸೆ ಮಾಡಬಾರ್ದು, ಅವುಗಳಿಗೆ ತಿಂಡಿ ತಿನಿಸು ಕೊಡಬಾರ್ದು ಅಂತ ಹೇಳಿಬಿಟ್ಟು ಸೂಚನೆಯನ್ನು ಅವರು ನೀಡಿರ್ತಾರೆ, ಹೌದಲ್ವಾ? ಓಕೆ, ನೋಡಿ ರೇವಂತ್, ಕ್ಷಮಿಸಿ, ಪ್ರಾಣಿಗಳನ್ನು ಹಿಂಸಿಸಬಾರದು ಸರಿ, ಆದರೆ ತಿಂಡಿ ತಿನಿಸುಗಳನ್ನು ಏಕೆ ಕೊಡಬಾರ್ದು ಸರ್? ಏನಂತ ಹೇಳ್ತಾನೆ ರೇವಂತ್, ಪ್ರಶ್ನೆ ಕೇಳ್ತಾನೆ. ಓಕೆ, ಪ್ರಾಣಿಗಳನ್ನೇನೋ ಹಿಂಸಿಸಬಾರ್ದು ಅಂತ ಹೇಳಿದ್ರಿ, ಅದು ಸರಿ, ಆದರೆ ತಿಂಡಿ ತಿನಿಸುಗಳನ್ನು ಯಾಕೆ ಕೊಡಬಾರ್ದು ಸರ್? ಹೌದಲ್ವಾ, ಇದು ಪ್ರಶ್ನೆ ಎಲ್ಲರಿಗೂ ಮೂಡುತ್ತೆ, ಹೌದಾ? ಪ್ರಾಣಿಗಳನ್ನು ಹಿಂಸೆ ಮಾಡಬಾರ್ದು, ಅದನ್ನು ನಾನು ಒಪ್ಕೊಳ್ತೀನಿ, ಆದರೆ ಅವುಗಳಿಗೆ ನಮ್ಮಂತೆ ಅವುಗಳಿಗೂ ಸಹ ಹೊಟ್ಟೆ ಹಸಿವಾಗುತ್ತೆ, ಹೌದಲ್ವಾ? ಆದರೆ ಯಾಕೆ ಅವುಗಳಿಗೆ, ಪ್ರಾಣಿಗಳಿಗೆ ತಿಂಡಿ ತಿನಿಸುಗಳನ್ನು ಆಹಾರ ಕೊಡಬಾರ್ದು, ಯಾಕೆ ಕೊಡಬಾರ್ದು ಅಂತ ಇಲ್ಲಿ ರೇವಂತ್ ಅನ್ನೋನು ಸರ್ಗೆ ಪ್ರಶ್ನೆಯನ್ನು ಮಾಡ್ತಾನೆ. ಚಿತ್ರದಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಮಕ್ಕಳೇ? ನೋಡಿ, ಆನೆ ಇದೆ. ಆನೆಗೆ ನೀವು ಸಹ ನೋಡಿ, ಇವಾಗ ಒಂದು ಮೃಗಾಲಯಕ್ಕೆ ಹೋಗ್ತಿದ್ದೀರಿ ಅಂತಂದರೆ ಸುಮ್ಮನೆ ಹೋಗಲ್ಲ, ಹೌದಲ್ವಾ? ಏನು ಮಾಡ್ತೀರಾ? ನಿಮಗೂ ಏನಾದರೂ ತಿನ್ನಲಿಕ್ಕೆ ಬೇಕಾಗುತ್ತೆ, ಹೌದಲ್ವಾ? ಆಗ ನೀವು ಸಹ ನಿಮ್ಮ ಜೊತೆಯಲ್ಲಿ ನೀರಾಗಿರ್ಬೋದು ಅಥವಾ ಕುರುಕುಲ ತಿಂಡಿ ಆಗಿರ್ಬೋದು, ಶೇಂಗಾ ಏನೇ ಆಗಿರ್ಬೋದು, ಅದನ್ನು ನೀವು ನಿಮ್ಮ ಜೊತೆಗೆ ತೊಗೊಂಡು ಹೋಗ್ತೀರಾ. ತೊಗೊಂಡು ಹೋದಾಗ ನೀವು ಒಬ್ಬರೇ ತಿಂತೀರಾ? ಇಲ್ಲ, ನಿಮ್ಮ ಸ್ನೇಹಿತರಿಗೂ ಕೊಡ್ತೀರಾ. ಹಾಗೆ ಅಲ್ಲಿ ನೋಡಿಕೊಂಡು ಹೋಗುವಂಥ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಸಹ ನೀವು ಕೊಡಲಿಕ್ಕೆ ಹೋಗ್ತೀರಿ, ಹೌದಲ್ವಾ? ನೋಡಿ, ಅಲ್ಲಿ ಕೊಡ್ತಾ ಇದ್ದಾರಲ್ವಾ, ಹೌದು ತಾನೇ? ಈ ಥರ ನೀವು ಆ ಒಂದು ಪ್ರಾಣಿಗಳಿಗೆ ಏನು ಮಾಡ್ತೀರಾ, ತಿಂಡು ತಿನಿಸುಗಳನ್ನು ಕೊಡಲಿಕ್ಕೆ ಹೋಗ್ತೀರಿ, ಆದರೆ ಅದು ಕೊಡಬಾರ್ದು ಅಂತ ಇಲ್ಲಿ ಏನು ಮಾಡ್ತಾರೆ, ಒಂದು ಬೋರ್ಡನ್ನು ಹಾಕಿರ್ತಾರೆ, ಹೌದಲ್ವಾ? ಹಾಗೇನಾಯಿತು, ಇದನ್ನು ಗಮನಿಸಿದಂತ ಈ ಒಂದು ರೇವಂತ್ ಒಂದು ಏನು ಮಾಡ್ತಾನೆ, ಸೂಚನಾ ಫಲಕದ ಮೇಲೆ ಬರೆದಿರ್ತಾರೆ. ಇದನ್ನು ಓದಿಬಿಟ್ಟು ನನಗೆ ಪ್ರಶ್ನೆಯನ್ನು ಮೂಡುತ್ತೆ, ಪ್ರಾಣಿಗಳಿಗೆ ಹಿಂಸೆ ಮಾಡಬಾರ್ದು, ಅದನ್ನು ನಾನು ಒಪ್ಕೊಳ್ತೀನಿ, ಅವುಗಳಿಗೆ ತಿಂಡು ತಿನಿಸು ಯಾಕೆ ಕೊಡಬಾರ್ದು ಅಂತ ಹೇಳಿಬಿಟ್ಟು ತನ್ನ ಗುರುಗಳಿಗೆ ಪ್ರಶ್ನೆಯನ್ನು ಹಾಕ್ತಾನೆ. ಯಾರು? ರೇವಂತ್, ಹೌದಲ್ವಾ? ಆಗ ಶಿಕ್ಷಕರು ಹೇಳ್ತಾರೆ ಏನಂತ, ಮಕ್ಕಳೇ, ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಅವುಗಳಿಗೆ ಸಾಕಷ್ಟು ಆಹಾರವನ್ನು ಕೊಡುತ್ತಾರೆ. ಇಲ್ಲಿಗೆ ಬರುವವರೆಲ್ಲರೂ ಆಹಾರವನ್ನು ಕೊಡುತ್ತಾ ಹೋದರೆ ಅವುಗಳ ಆರೋಗ್ಯ ಕೆಡಬಹುದು, ಇಲ್ಲವೇ ಕೆಲವು ಪ್ರಾಣಿಗಳಿಂದ ನಮಗೆ ತೊಂದರೆಯಾಗಬಹುದು. ನೋಡಿ ಏನು ಹೇಳ್ತಿದ್ದಾರೆ ಶಿಕ್ಷಕರು, ಯಾಕೆ ಕೊಡಬಾರ್ದಪ್ಪ ಅಂತಂದರೆ, ನೋಡಿ ಮಕ್ಕಳೇ, ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಅವುಗಳಿಗೆ ಸಾಕಷ್ಟು ಆಹಾರವನ್ನು ಕೊಡ್ತಾರೆ. ಏನು, ಒಂದು ಮೃಗಾಲಯದಲ್ಲಿ ಪ್ರಾಣಿಗಳನ್ನು ನೋಡ್ಕೊಳ್ಳೋಕ್ಕೆ ಆ ಒಂದು ಕಾವಲುಗಾರರನ್ನು ಅಥವಾ ಆ ಒಂದು ವೈದ್ಯರನ್ನಾಗಿರ್ಬೋದು, ಅವುಗಳಿಗೆ ನೋಡಿ ನಮ್ಮಂತೆ ಅವುಗಳಿಗೂ ಸಹ ಮೈ ಹುಷಾರಿರಲ್ಲ, ಹೌದಲ್ವಾ? ಚಿತ್ರದಲ್ಲಿ ಕಾಣಿಸ್ತಾ ಇದೆ, ಪ್ರಾಣಿಗಳಿಗೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅವುಗಳಿಗೆ ಆಹಾರ ನೀಡ್ತಾರೆ, ಅವುಗಳಿಗೆ ಮೈ ಹುಷಾರಿಲ್ಲ ಅಂದರೆ ಅವಕ್ಕೂ ಸಹ ಟ್ರೀಟ್ಮೆಂಟ್ ಕೊಡ್ತಾರೆ ವೈದ್ಯರು, ಹೌದಲ್ವಾ? ಹೀಗೆ ಅವುಗಳಿಗೆ ಅವು ಏನೇನು ತಿಂತವೆ, ಹೌದಲ್ವಾ? ಅವು ಸಸ್ಯಾಹಾರಿನ ಅಥವಾ ಮಾಂಸಾಹಾರಿನ, ಅವುಗಳಿಗೂ ಮೇವು ಹಾಕ್ಬೇಕಾ, ಏನು ಹಾಕಬೇಕು ಅಂತೇಳ್ಬಿಟ್ಟು ಏನು ಮಾಡ್ತಾರೆ, ಅವುಗಳಿಗೆ ಆಹಾರವನ್ನು ನೀಡಿ ಅವುಗಳ ಒಂದು ಉಪಚಾರವನ್ನು ಮಾಡ್ತಾರೆ. ಹೀಗೆ ಆ ಒಂದು ಪ್ರಾಣಿಗಳನ್ನು ನೋಡಿಕೊಳ್ಳುವವರು ಏನು ಮಾಡ್ತಾರೆ, ಅವುಗಳಿಗೆ ಆಹಾರವನ್ನು ನೀಡ್ತಾರೆ ಅಂತೇಳ್ಬಿಟ್ಟು ಶಿಕ್ಷಕರು ಹೇಳ್ತಾರೆ, ಹೌದಾ? ಹಾಗಾದರೆ ಇಲ್ಲಿಗೆ ಬರೋರೆಲ್ಲರೂ ಅಂದರೆ ಆ ಪ್ರಾಣಿಗಳನ್ನು ನೋಡೋದಕ್ಕೆ ಬರೋರೆಲ್ಲರೂ ಅವುಗಳಿಗೆ ಆಹಾರವನ್ನು ಕೊಡ್ತಾ ಹೋದರೆ ಏನಾಗುತ್ತೆ ಆರೋಗ್ಯ ಕೆಡುತ್ತೆ, ಹೌದಲ್ವಾ? ಆರೋಗ್ಯ ಕೆಡುತ್ತೆ, ಅವು ಅಸ್ವಸ್ಥವಾಗಿ ಅವು ಹುಷಾರಿಲ್ದಂಗಾಗಿ ಏನಾಗುತ್ತೆ, ಅವುಗಳಿಗೂ ಸಹ ಮೈ ಹುಷಾರಿಲ್ದಂಗಾಗುತ್ತೆ, ಅವು ಹೊಟ್ಟೆನೂ ಕೆಟ್ಟೋಗುತ್ತೆ. ಇವಾಗ ನೋಡಿ, ನಮಗೂ ಸಿಕ್ಕಿದೆ ಅಂತೇಳಿಬಿಟ್ಟು ನಾವು ಸುಮ್ಮನೆ ಎಲ್ಲದೂ ಸಿಕ್ಕಿದ್ದೆಲ್ಲ ತಿಂದ್ಬಿಟ್ಟು ನಮ್ಮ ಹೊಟ್ಟೆ ಏನಾಗುತ್ತೆ ಮಕ್ಕಳೇ? ಹಾಂ, ಹೊಟ್ಟೆ ಕೆಟ್ಟೋಗುತ್ತೆ, ಹೌದಲ್ವಾ?
ಪಾಪ ನೋಡಿ ಅವು ಪ್ರಾಣಿಗಳಿಗೆ ಗೊತ್ತಾಗಲ್ಲ, ನನ್ನ ಅದು ತಿನ್ನಬಾರ್ದು ಇವ್ರು ಕೊಟ್ಟಿದ್ದಾರೆ ನನಗೆ ಸಾಕು ಅಂತ ತಿನ್ನಲ್ಲ, ಅವು ಏನು ಮಾಡ್ತವೆ ಕೊಟ್ಟಿದ್ದೆಲ್ಲವನ್ನು ಗುಳುಮ್ ಅಂತ ತಿಂದು ಬಿಡ್ತವೆ, ಹೌದಲ್ವಾ? ಹಾಗೆ ಇಲ್ಲಿ ಪ್ರಾಣಿಗಳನ್ನು ನೋಡ್ಕೊಳ್ಳೋಕ್ಕೆ ಬರೋರು ಸಾಕಷ್ಟು ಆಹಾರವನ್ನು ಕೊಡೋದ್ರಿಂದ ಅವುಗಳ ಆರೋಗ್ಯ ಕೆಟ್ಟೋಗುತ್ತೆ, ಆಮೇಲೆ ಈ ಒಂದು ಪ್ರಾಣಿಗಳಿಂದ ತೊಂದರೆಯೂ ಆಗ್ಬೋದು. ಯಾರಿಗೆ? ನಮಗೆ. ನಮಗೆ ಅಂತಂದರೆ ಏನು, ನಾವು ಪ್ರಾಣಿಗಳನ್ನು ನೋಡಲಿಕ್ಕೆ ಹೋಗಿರ್ತೀವಲ್ಲ, ನಮಗೆ. ಸೊ ಅದಕ್ಕಾಗಿ ಪ್ರಾಣಿಗಳನ್ನು ನೋಡ್ಕೊಳ್ಳೋರೆ ಅವುಗಳಿಗೆ ಆಹಾರವನ್ನು ಕೊಡುವಾಗ ನಾವು ಆಹಾರವನ್ನು ಕೊಟ್ಟರೆ ಅವುಗಳ ಆರೋಗ್ಯ ಕೆಟ್ಟೋಗುತ್ತೆ, ಸಿಕ್ಕಿದ್ದೆಲ್ಲವು ತಿಂದು ಆಹಾರ ಏನಾಗ್ಬಿಡುತ್ತೆ, ಆಹಾರ ಎಲ್ಲವನ್ನು ಅವು ತಿಂದುಬಿಟ್ರೆ ಅವುಗಳ ಒಂದು ಆರೋಗ್ಯ ಕೆಟ್ಟೋಗುತ್ತೆ. ಅದಕ್ಕಾಗಿ ನಾವು ಪ್ರಾಣಿಗಳಿಗೆ ತಿಂಡಿ ತಿನಿಸುಗಳನ್ನು ಕೊಡಬಾರ್ದು ಅಂತೇಳ್ಬಿಟ್ಟು ಏನು ಮಾಡ್ತಾರೆ ಇಲ್ಲಿ ಶಿಕ್ಷಕರು, ಆ ಒಂದು ಮಾಹಿತಿ ಮಕ್ಕಳಿಗೆ ಮಾಹಿತಿಯನ್ನು ನೀಡ್ತಾರೆ. ಗೊತ್ತಾಯ್ತಾ ಮಕ್ಕಳೇ ನಿಮಗೂ? ನೀವು ಸಹ ಇನ್ಮೇಲೆ ಝೂಗೆ ಹೋದರೆ ಆ ಒಂದು ಪ್ರಾಣಿಗಳನ್ನು ನೋಡಿ, ಆದರೆ ಅವುಗಳಿಗೆ ಏನೇ ಆಹಾರ ಕೊಡೋದಾಗಲಿ ಮಾಡೋದಾಗಲಿ ಮಾಡಬೇಡಿ. ನೋಡಿ, ಅವಕ್ಕೂ ಸಹ ನಮಗೆ ಅವು ಆ ಒಂದು ಪ್ರಾಣಿಗಳಿಂದ ನಮಗೂ ತೊಂದರೆ ಆಗುತ್ತೆ, ಹೌದಲ್ವಾ? ಅವು ಏನಾದರೂ ನಮಗೆ ನಮ್ಮ ಮೇಲೆ ರೇಗಾಡ್ಬೋದು, ಅಥವಾ ನಮಗೆ ಏನಾದರೂ ಹಚ್ಚಲಿಕ್ಕೆ ಬರ್ಬೋದು, ಈ ರೀತಿಯಾದ ಒಂದು ಸನ್ನಿವೇಶಗಳು ಉಂಟಾಗುತ್ತೆ. ಅವುಗಳ ಹತ್ರ ಹೋಗಿ ನಾವು ಕೈ ಈ ಥರ ಮಾಡೋದಾಗಲಿ ಏನು ಮಾಡಬಾರ್ದು. ಸೊ ಅದಕ್ಕಾಗಿ ಆ ಒಂದು ಪ್ರಾಣಿಗಳನ್ನು ನೋಡ್ಕೊಳ್ಳೋರೆ ಅವುಗಳಿಗೆ ಸಾಕಷ್ಟು ಆಹಾರವನ್ನು ನೀಡ್ತಾ ಇದ್ದಾಗ ನಾವು ಆಹಾರ ಕೊಟ್ಟರೆ ಅವುಗಳ ಆರೋಗ್ಯ ಕೆಟ್ಟೋಗುತ್ತೆ ಎನ್ನುವ ಕಾರಣಕ್ಕಾಗಿ ಈ ರೀತಿಯಾದ ಒಂದು ಸೂಚನಾ ಫಲಕವನ್ನು ಹಾಕಿರ್ತಾರೆ ಅಂತೇಳ್ಬಿಟ್ಟು ಇಲ್ಲಿ ಶಿಕ್ಷಕರು ಮಕ್ಕಳಿಗೆ ಮಾಹಿತಿಯನ್ನು ನೀಡ್ತಾರೆ. ಓಕೆ, ಹಾಗಾದರೆ ಮಕ್ಕಳ ಈ ದಿನದ ಒಂದು ಮೃಗಾಲಯದಲ್ಲಿ ಒಂದು ದಿನ ಒಂದು ಪಾಠದಲ್ಲಿ ನಾವು ಅನೇಕ ವಿಷಯಗಳನ್ನು ತಿಳ್ಕೊಂಡ್ವಿ. ಮುಂದಿನ ವಿಷಯವನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.